ನಮಸ್ಕಾರ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ದೇಶ ಕಾಯೋ ಯೋಧ ಅಂತ ಅಂದರೆ ಎಲ್ಲರೂ ಕೂಡ ಗೌರವ ತೋರಿಸ್ತಾರೆ ಗಡಿಯಲ್ಲಿ ದೇಶ ಕಾಯ್ತಾರೆ ಆದರೆ ಇಲ್ಲೊಬ್ಬ ವಿಶೇಷ ಯೋಧರಿದ್ದಾರೆ ಗಡಿಯಲ್ಲಿ ದೇಶ ಕಾಯೋದರ ಜೊತೆಗೆ ದೇಶದೊಳಗಿನ ಜನತೆಗೂ ಕೂಡ ಅವರ ಮನಸ್ಸಿಗೂ ಕೂಡ ಮಿಡಿತಾ ಇದ್ದಾರೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಹದಿನೇಳು ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ನಂತರವೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಅಂತ ಅಂದರೆ ಇವರು ಹುಟ್ಟಿದ್ದು ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು ಹುಟ್ಟಿ ಸ್ವಾತಂತ್ರ್ಯ ಬಂದ ದಿನದಂದು ಹುಟ್ಟಿದ ಇವರು ದೇಶಕ್ಕೆ ಸೇರಲೇಬೇಕು ಸೇವೆ ಮಾಡಲೇಬೇಕು ಅಂತ ಪಣ ತೊಟ್ಟು ದೇಶ ಸೇವೆ ಮಾಡಿಕೊಂಡು ಸದ್ಯಕ್ಕೆ ರಿಟೈರ್ಡ್ ಆಗಿದ್ದಾರೆ ಹಾಗಾದರೆ ಇವರ ಸಾಧನೆ ಸಮಾಜ ಸೇವೆ ಇನ್ನು ಯೋಧರಾಗಿ ಮಾಡಿದಂತಹ ಸೇವೆ ಎಲ್ಲವನ್ನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ನಮ್ಮ ಬಾಹುಬಲಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವೀರು ದೊಡ್ಡ ವೀರಪ್ಪನವರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದೆ ವರ್ಷ 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 ಸೇವೆ ಸೇವೆ ಬಂದಿದ್ದೀರಿ ಅಂತ ಅನ್ಸೋದೇ ಇಲ್ಲ ಸರ್ ಸರ್ ನಿಮ್ಮ ವಯಸ್ಸು ಇವಾಗ ಇವಾಗ ಹೋಯ್ತು ಅಂದ್ರೆ ನೀವು ಸಿಕ್ಸ್ ಮಂತ್ ಆಗಿತ್ತು ಕಂಪ್ಲೀಟ್ ಆಗಿರ್ಲಿಲ್ಲ ಅವಾಗ ನಾನ್ ಸೆಲೆಕ್ಷನ್ ಆಯ್ತು ಎರಡ್ ಸಾವಿರದ ಮೂರರಲ್ಲಿ ಸೆಪ್ಟೆಂಬರ್ ಮೂವತ್ತರಲ್ಲಿ ಆಗಿದ್ದೆ ಅಲ್ಲಿಂದ ಇದು ಮುಗಿಸುವ ಸಿಕ್ಸ್ ಇಯರ್ ನನ್ನ ಕಂಪ್ಲೀಟ್ ಇವಾಗ ಓಹೋ ಇನ್ನು ಮೂವತ್ತಾರು ವರ್ಷಕ್ಕೆ ಏನು ಜೀವನ ಕಂಡುಕೊಳ್ಬೇಕು ಅಂತ ಓಡಾಡ್ತಿರೋರು ಎಷ್ಟೋ ಜನ ಇರ್ತಾರೆ ಸರ್ ಹೇಳಿ ನೀವು ಹುಟ್ಟಿದ್ದು ಆಗಸ್ಟ್ ಹದಿನೈದರಂದು ಇದೇ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ಆಯ್ತಾ ನಾನು ದೇಶ ಸೇವೆ ಮಾಡಬೇಕು ಯೋಧನ ಆಗಬೇಕು ಅಂತ ಬಾಲ್ಯದಲ್ಲಿ ಏನು ಆಸೆ ಇತ್ತು ನಿಮಗೆ ಅವಾಗ ಸಣ್ಣವ್ರ ಇರ್ತಾರೆ ಫಿಫ್ಟೀನ್ ಆಗಸ್ಟು ಅದು ಸ್ವಲ್ಪ ಇದು ಇರಲಿಲ್ಲ ಮೇಡಮ್ ಅವಾಗ ನಾನು ನೈನ್ತ್ ಇದ್ದಲ್ಲಿ ನೈಂಟಿ ನೈನ್ದಲ್ಲಿ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು ಆ ಟೈಮ್ದಲ್ಲಿ ಅಲ್ಲಿ ಸಚಿವ ಎಲ್ಲ ನೋಡ್ತಿದ್ದೆವು ಅಲ್ಲಿ ನ್ಯೂಸ್ದಲ್ಲಿ ಆಗಿರೋದು ಪೇಪರ್ದಲ್ಲಿ ಆಗಿರ್ಬೋದು ದೇಶಕ್ಕಾಗಿ ಎಷ್ಟು ನಮ್ಮ ಯುವ ಯುವರು ಪ್ರಾಣವನ್ನು ಕಳ್ಕೊತಿದ್ರು ಅಲ್ಲಿ ಒಂದು ಹುಮ್ಮಸ್ಸು ಬರ್ತಿತ್ತು ನಾವು ದೇಶಕ್ಕಾಗಿ ಏನೋ ಒಂದು ನಮ್ಗೆ ಕೊಡುಗೆ ಹೇಳಿ ನಮ್ಮಲ್ಲಿ ಅನ್ನಿಸ್ತಿತ್ತು ಮತ್ತು ನಮ್ಮದು ಪ್ರೈಮರಿ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ದಲ್ಲಿ ಅವಾಗ ನಾನು ಸಣ್ಣವ್ರು ಇರ್ತ ಅಂತಂದ್ರೆ ಒಂದು ನಾಲ್ಕು ಐದು ಫಿಫ್ತ್ ಮಠ ಇದ್ದಾಗ ಆರ್ ಬಿ ಮಲ್ಲೂರ್ ಸರ್ ಅಂತಿದ್ರು ಎಸ್ ಟಿ ವಸ್ಮನಿ ಅಂತಿದ್ರು ಆಮೇಲೆ ಇಂದ್ರಾ ಎಸ್ ಅಂತ ಇಂಥ ಟೀಚರ್ಸ್ಗಳು ನಮಗೆಲ್ಲ ದೇಶಾಭಿಮಾನದ ಬಗ್ಗೆ ಕಥೆಗಳ್ನ ಹೇಳೋದು ಆಮೇಲೆ ಎಲ್ಲರನ್ನು ಶ ಕುಂದಿರ್ಸಿಕೊಂಡು ನೀ ದೇಶ್ ಏನು ನೀ ಏನಾಗ್ತೀಪ ನೀ ಏನಾಗ್ತಿ ಎಲ್ಲ ಕೇಳ್ತಿದ್ರು ಅವರು ಅವಾಗ ಎಲ್ಲರೂ ಒಂದೊಂದು ರೀತಿಯಾಗಿ ಹೇಳ್ಕೊಂತ ಬಂದಾಗ ನಂದು ಸರ್ತಿ ಬಂದಾಗ ನಾನು ಮಿಲ್ಟ್ರಿಗೆ ಹೋಗ್ತೀನಿ ದೇಶ ಸೇವೆ ಮಾಡ್ತೀನಿ ಅನ್ನುವಂಥ ಸೈನಿಕ ಆಗ್ತೀನಿ ಅಂಥೇಳಿ ಅವ್ರು ಹೇಳ್ತಿದ್ದೆ ಆಮೇಲೆ ಅಲ್ಲಿಂದ ಸೈನಿಕ ಫಿಲ್ಮು ಬಂತು ಅಲ್ಲ ಅವಾಗಂತೀ ತುಂಬ ಇಂಪ್ರೆಸ್ ಆಗಿಬಿಟ್ಟು ಸೈನಿಕ ಸಿನಿಮಾ ನೋಡಿ ನೀವು ಸೈನಿಕ ಅನ್ನೋ ಆ ಅಂತ ಆಮೇಲೆ ಅಲ್ಲಿಂದ ನಾನು ಟೆಂತ್ ಮುಗೀತು ಟೆಂತ್ ಮುಗಿದ ಮೇಲೆ ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಮೊದಲು ಸರ್ಕಲ್ ಎಲ್ಲ ಜಾಸ್ತಿ ರನ್ನಿಂಗ್ ಇನ್ನಿಂಗ್ ಮಾಡ್ತಿದ್ರು ಎಲ್ಲ ಇದಕ್ಕಿತ್ತು ಫಸ್ಟ್ ಬರ್ತಿಗೆ ನಾನು ಏನು ಮಾಡಿದೆ ಬೆಳಗಾಮ್ಗೆ ಬೆಳಗಾಮಿಗೆ ಹೋಗಬೇಕು ಅಂತೇಳಿ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದರು ನಾನು ಆ್ಯಕ್ಚುಲಿ ಏನಂತಂದ್ರೆ ನಂದು ಕಾಲೇಜ್ ಕಾಲೇಜ್ ಮುಗಿದಿದ್ದು ಬೈಲೊಂಗಲಲ್ಲಿ ಪ್ರೈಮರಿ ಸ್ಕೂಲು ನಮ್ಮ ಬೈಲೊಂಗಲ್ ತಾಲೂಕು ಚೌಟಗುಂಡಿ ಒಂದು ಹಳ್ಳಿಯಲ್ಲಿ ನಾನು ಕುದೂರು ಚೌಟುಗುಂಡಿ ಅಲ್ಲಿಂದ ನಾನು ಬಯಲುಂಗಲ್ ಬಿಟ್ಟರೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಅಂದರೆ ನಮ್ಮ ಮಮ್ಮಿಯವರು ಕಳಿಸ್ತಿರ್ಲಿಲ್ಲ ಎಲ್ಲೋ ಪ್ರವಾಸಗದೇ ಅಂತಿದ್ರು ಆದರೂ ಏ ಬಿಡಪ್ಪ ಎಲ್ಲೇ ಏನೇನೋ ಆಗ್ತದೋ ಏನೋ ತೊಂದರೆ ಆಗ್ತದೆ ಹಂಗೆ ಅಂತ ಕಳಿಸ್ತಿರ್ಲಿಲ್ಲ ಅವರು ಆವಾಗ ಏನು ಮಾಡಿದ್ರು ಇಲ್ಲ ಬೆಳಗಾವಿಗೆ ಬರ್ತಿದ್ದಾವ ಅಂಥೇಳಿ ಟೆಂತ್ ಇದ್ರ ಮೇಲೆ ಬಂದ್ವಿ ಬಂದು ಇಲ್ಲಿ ಮಳೆ ಜೋರಾಯಿತು ಬೆಳಗಾವಿಗೆ ಮಳೆ ಚಾಲು ಜಾಸ್ತಿ ಆಗುತ್ತೆ ಆ ಟೈಮ್ದಲ್ಲಿ ಮಂದಿನೂ ಜಾಸ್ತಿ ಇತ್ತು ಸೆಲೆಕ್ಷನ್ಗೆ ಬಂದಂಥ ಹುಡುಗರು ಜಾಸ್ತಿ ಇದ್ದರು ಅವಾಗ ಪೊಲೀಸರು ಆಮೇಲೆ ಸ್ವಲ್ಪ ಯುವಕರಲ್ಲಿ ಏನೋ ಸ್ವಲ್ಪ ಲಾಠಿ ಚಾರ್ಜ್ ಆಗಿ ಘರ್ಷಣೆ ಉಂಟಾಯಿತು ಘರ್ಷಣೆ ಉಂಟಾದಾಗ ಏನಾಯಿತು ಅಂತಂದರೆ ಅವಾಗ ನಾವು ನಮ್ಮ ಡಾಕ್ಯುಮೆಂಟ್ಸ್ ಮಳೆ ಆಗ್ತಾಯಿತ್ತು ಸರ್ಟ್ ಒಳಗೆ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೆ ಇಟ್ಕೊಂಡು ಒಂದು ತಾಸು ಎರಡು ತಾಸು ಮೂರು ತಾಸು ಲೈನ್ ಹಚ್ಕೊಂಡು ಆ ದುಗ್ ಸೈಡ್ಕೊಂಡು ಹೋಗಿ ನಾವು ಲೈನ್ ಹಚ್ಚಿ ಒಂದು ವೀಕ್ ಬಂದೆ ಅವಾಗ ಡಾಕ್ಯುಮೆಂಟ್ ನೋಡಬೇಕಂತ ತೆಗೆದೆ ಡಾಕ್ಯುಮೆಂಟ್ ಇರಲಿಲ್ಲ ಅವಲ್ಲೇ ಕಳೆದ್ ಕಳೆದೋಗಿತ್ತು ಕಳೆದೋಗಿದ್ದು ಆಮೇಲೆ ಕಣ್ಣೀರ ಯಾಕಂದ್ರೆ ಡಾಕ್ಯುಮೆಂಟ್ ಫಸ್ಟ್ ಇವಾಗ ಎಕ್ಸಾಮ್ಸ್ ಆಗಿದೆ ಡಾಕ್ಯುಮೆಂಟ್ ಇದೆ ಅದರಲ್ಲಿ ಎಲ್ಲ ಇದೆ ಕಲಾ ಇನ್ನೇನಪ್ಪ ನಮ್ಮ ಜಿಂದ ಒಂದು ಭಾವನೆ ನನ್ನಲ್ಲಿ ಬಂತು ಆ್ಯಕ್ಚುಲಿ ನಾನು ಆವಾಗ ಅಳ ಅಳತೊಡೋದು ಅಳಾಕತ್ತೆ ಏನು ಮಾಡಲಿ ಅಂಥೇಳಿ ಮತ್ತು ನಮ್ಮ ಫ್ರೆಂಡ್ ಅವಾಗ ಎಲ್ಲ ಗೊತ್ತಿರಲಿಲ್ಲ ಏನು ಮಾಡಬೇಕು ಹೆಂಗೆ ಅಂತೇಳಿ ಅಲ್ಲೇ ಒಬ್ಬ ಪೊಲೀಸ್ ಕರೆದ ಏನಾಯಿತು ಹಿಂಗೆ ಅಂದ ನೀವೇನು ಮಾಡಬೇಡ್ರಿ ಇಲ್ಲೇ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಇದೆ ಬಸ್ ಸ್ಟಾಪ್ ಹತ್ತಿರ ಅಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಂಡು ಹೋಗಿ ಆಮೇಲೆ ನೀವು ಅದನ್ನು ಸೆಕೆಂಡ್ ಅಪ್ಲೈ ಮಾಡ್ಬೋದು ಅಂದರು ಆದರೂ ನಮ್ಮ ಮನೆಗೆ ಹೋದೆ ಅವ್ರಿಗಿಂತ ಮನ್ಯಾಗೆ ಹೇಳಿಲ್ಲ ಮಮ್ಮಿ ಡ್ಯಾಡಿಗೆ ಹೇಳಿದರೆ ಬೈತಾರೆ ಬಡಿತಾರೆ ಅಂತ ಹೇಳಿಲ್ಲ ಮತ್ತು ನಮ್ಮ ಫ್ರೆಂಡ್ಸ್ಗೆ ಹೇಳಿ ಅಲ್ಲಿ ಎರಡು ನೂರು ರೂಪಾಯಿ ಇದ್ದದ್ದು ಡಿ ಡಿ ತಗ್ಸೋದಿತ್ತು ತೆಗೆಸಿ ಅದನ್ನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ರು ಒಂದು ವರ್ಷ ದೀಡ್ ವರ್ಷ ಆದರೂ ಬರಲಿಲ್ಲ ಬರ್ಸ್ ಕಾಡು ಬರಲಿಲ್ಲ ಆಮೇಲೆ ಯಥಾಸ್ಥಿತಿ ನಂದು ಫಸ್ಟ್ ಇಯರ್ ಅಲ್ಲಿ ಟೆಂತ್ ಆಗಿತ್ತು ಅಂತಂದ್ರೆ ಅಲ್ಲಿ ಫಸ್ಟ್ ಇಯರು ಅದಕ್ಕೆ ಕಾಲೇಜನ್ನು ಅಂದ್ಲೇ ಅವ್ರೇನು ಡಾಕ್ಯುಮೆಂಟುದ್ದಾಗ ಕೇಳಿಲ್ಲ ಪಿ ಯು ಸಿ ಜ ನಡೆದಿತ್ತು ಎಕ್ಸಾಮ್ಸ್ ಇನ್ನೂ ಒಂದು ಮೂರು ನಾಲ್ಕು ತಿಂಗಳಿದ್ವಿ ಅವಾಗ ಒಂದು ಲೆಟ್ರ್ ಬಂತು ಸ್ಕೂಲ್ಗೆ ಒಬ್ಬ ಹೋಟೆಲ್ದಲ್ಲಿ ಉದ್ಯೋಗ ಮಾಡುವಂಥ ಯುವಕ ಒಂದು ಲೆಟ್ರ್ ಬರದ ಸ್ಕೂಲ್ಗೆ ಅಡ್ರೆಸ್ಗೆ ಹಿಂಗೆ ಹಿಂಗೆ ಇಂಥ ಹುಡುಗನ ಮಾಡಿಸ್ಕಾಡ ನಾನು ಇಂಥ ಕದವು ಇದು ನನ್ನ ಫೋನ್ ನಂಬರ ಇದು ಇದು ಬಂದು ಒಯ್ಬೋದು ಅಂತ ಕಳಿಸಿದ್ರು ಅವಾಗ ನನ್ನ ಪ್ರಿನ್ಸಿಪಾಲ್ರು ಸಿದ್ನಾಳ್ ಸರ್ ಅಂತ ಕರೆದ್ರು ಅವರು ಹಿಂಗೆ ಹಿಂಗೆ ಅಂತ ನಿನ್ನ ಡಾಕ್ಯುಮೆಂಟ ಬಂದಿಲ್ಲ ಅಲ್ಲಿ ಅಲ್ಲಿದ್ದಾವ ಅಂತ ಬರ್ರಿ ಅಂತ ಅಂದರು ಓಕೆ ಆಯಿತು ಅಂತೇಳಿ ನಮ್ಮ ಚಿಕ್ಕಾಪುರವ್ರು ಹೋದರು ಹೋಗಿ ಬಂದರು ಆಮೇಲೆ ನನಗೇನೋ ಒಂದು ಧೈರ್ಯ ಬಂತು ಇಷ್ಟೆಲ್ಲ ಆಯ್ತಲ್ಲ ಅವ್ರು ಕೊಟ್ಲ ಅವ್ನ ಮೇಲೆ ಅವ್ನಿಗೆ ಏನೋ ಸ್ವಲ್ಪ ದುಡ್ಡು ಅವ್ರು ತೊಗೊಲಿಲ್ಲ ಅವನು ಅದೇನಾಯಿತು ಆಮೇಲೆ ಅಲ್ಲಿಂದ ನೆಕ್ಸ್ಟು ನಾನು ಪಿ ಯು ಸಿ ಇನ್ನೂ ಎಕ್ಸಾಮ್ಸ್ ಬರ್ತಿದ್ದೆ ರಿಸಲ್ಟ್ ಬಂದಿರಲಿಲ್ಲ ಇದಕ್ಕೆ ಬಂದೆ ಎಲ್ಲೇ ಬೆಂಗ್ಳೂರಿಗೆ ಬರ್ತಿದ್ದಾವಂತೇಳಿ ಬೆಂಗ್ಳೂರಿಗೆ ಬರ್ತಿದ್ದಾವೆ ಸೆಲೆಕ್ಷನ್ಗೆ ಬೆಂಗ್ಳೂರು ಬಿ ಆರು ಇವಾಗ ಆರ್ ಆಗಿದೆ ಬಿ ಆರಕ್ಕೆ ಬಂದೆ ಬಂದು ಇಲ್ಲೂ ಕಂಟಿನ್ಯೂ ನಾಲ್ಕೈದು ದಿವಸ ಇತ್ತಂದರೂ ನಮ್ಮ ಬೆಳಗಾವಿ ಡಿಸ್ಟಿಕ್ಕು ಒಟ್ಟವ್ರು ತೊಗೊಲಿಲ್ಲ ಯಾಕಂದರೆ ಅವು ಮೊದಲು ಇಲ್ಲಿ ಮಂಡ್ಯ ಆಗಿರ್ಬೋದು ಇಲ್ಲಿ ಲೋಕಲ್ಲು ಅಂದರೆ ಬೆಳಗಾವಿ ಡಿಸ್ಟಿಕ್ ಅಂದರೆ ಎಲ್ಲರೂ ಜಾಸ್ತಿ ಸ್ಟ್ರೆಂತ್ ಆಗಿಬಿಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಬೆಳಗಾವಿ ಅಥವಾ ಉತ್ತರ ಕರ್ನಾಟಕದ ಜನ ಯೋಧರಾಗೋದಕ್ಕೆ ಸೈನಿಕರಾಗೋದಕ್ಕೆ ಸದಾ ಮುಂದಿರ್ತಾರೆ ಮನೆಯವರು ಕೂಡ ಯಾವ್ದೇ ಅಂಜಿಕೆ ಎಳಗಲಿದೆ ನಮ್ಮ ಮಗ ಹೋಗ್ಲಿ ದೇಶ ಸೇವೆ ಮಾಡ್ಲಿ ಅನ್ನೋ ಒಂದು ಹೆಮ್ಮೆಯಿಂದಾನೇ ಕಳಿಸ್ತಾರೆ ಸಾಕಷ್ಟು ಜನ ಸೇರಿರೋರು ಸೇರಿರೋರಿದ್ದಾರೆ ಸಾಕಷ್ಟು ಜನ ದೇಶ ಸೇವೆ ಮಾಡಿದ್ದಾರೆ ಇನ್ನು ನಿಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಬಡತನ ನೋಡಿಕೊಂಡು ಬೆಳೆದಂತವರು ವ್ಯವಸಾಯ ಮಾಡ್ತಾ ಇದ್ದಾರೆ ತಂದೆ ತಾಯಿ ಅವ್ರಿಗೆಲ್ಲ ಏನ್ ಏನ್ ಇಷ್ಟ ಆಯ್ತು ಆ ದೇಶ ಸೇವೆ ಮಾಡೋದಕ್ಕೆ ಮಗನ್ ಕಳಿಸೋದಕ್ಕೆ ತಯಾರಿದ್ರ ಹೇಗೆ ತಯಾರಂತಂದ್ರೆ ಮಮ್ಮಿ ಅನ್ನುವಂತ ಒಂದು ಪ್ರೀತಿ ಏನಿರುತ್ತಲ್ಲ ಅದು ತುಂಬಾ ಇದು ಇರುತ್ತೆ ಅನ್ನೇನಂದ್ ನಿಮ್ನೆ ಕಳಿಸಿದವರಲ್ಲ ನಾನು ಆದರೂ ಮತ್ತೆ ದೇಶ ಸೇವೆಗೆ ಹೊಂಟಿದ್ವಿ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗು ದೇಶ ರಕ್ಷಣೆ ಮಾಡು ನನ್ನ ನಿನ್ನ ರಕ್ಷಣೆ ಆ ಭಾರತಾಂಬೆ ನಾನು ಇಬ್ಬರು ಕೂಡ ಮಾಡ್ತೀವಿ ಹೋಗಿ ಬಾ ಅಂತೇಳಿ ಆಶೀರ್ವಾದ ಮಾಡಿ ಕಳ್ಸಿದ್ರು ಅವಾಗ ಹ್ಮ್ ಅಲ್ಲಿಂದ ಅವರು ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ನಾನು ಸೈನಿಕ ಆಗ್ತೀನಿ ದೇಶ ಸೇವೆ ಮಾಡ್ತೀನಿ ಅಂತ ಅಂದಾಗ ಈಗ ಬೇಡಪ್ಪ ಮನೆ ನೀನು ಮಗ ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ಬೇಡ ಆ ಥರದ್ದೆಲ್ಲ ಏನು ಅವಾಗ ಆ ಆ ಶಬ್ದ ಏನು ತಗೋತಿರ್ಲಿಲ್ಲ ಅವಾಗ ಏನಂತಿದ್ರು ಇಲ್ಲ ನೀನು ಚೆನ್ನಾಗಿ ಸಾಲಿ ಕಲಿ ಏನಿದೆ ಟೆಂತ್ ಮತ್ತು ಮಟ್ಟು ಸಾಲಿಕಲ್ಲಿ ಮುಂದಿನ ನೋಡೋನು ದೇವ್ರು ಏನಸ್ತ ನೋಡೋಣ ಅಂತೇಳಿ ಅಂತಿದ್ರು ಅವರು ಆಟೋಮೆಟಿಕ್ ಟೆಂತ್ ಇದಾದಮೇಲೆ ಅವರು ಹೋಗೋದಕ್ಕೆ ನನ್ನಲಿಲ್ಲ ಅದು ಇದ ಅಂದರು ಅಂಜಿಕೆ ಆದರೂ ಇಲ್ಲ ದೇಶವೇ ಹೊಂಟಿದೀ ನೀನು ಹೋಗಿ ಬಾಪ ಚೆನ್ನಾಗಿ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಕಳ್ಸಿದ್ರು ಮತ್ತೆ ಅಲ್ಲಿ ಹೋದ್ರೂ ನಾವು ಯಾವುದು ಇದಿಲ್ಲ ಚೆನ್ನಾಗಿ ನಮ್ಮ ಸರ್ವಿಸ್ ಮುಗಿಸಿಕೊಂಡು ಹೋಗಿ ಬಂದು ಮುಗಿಸ್ಬಂದ್ ಬಹುಶಃ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಕಳೆದೋಗಿರಲಿಲ್ಲ ಅಂದಿದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಆಗಿರ್ತಿತ್ತು ಅನ್ನೋದು ಬೇಗನೆ ಸೇರ್ಕೊಂಡ್ಬಿಟ್ಟಿರ್ತಿದ್ರಿ ಹಾಂ ಎಸ್ 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 ಆಗ್ತಿತ್ತು ಮೇಡಮ್ ದೇಶ ಜಲ್ದಿ ಅವಾಗ ಇದಾಗಲಿಲ್ಲ ಅದು ಆದರೂ ಅಲ್ಲಿ ಕ್ರಿಟಿಕಲ್ ಜಾಸ್ತಿ ಇಲ್ಲಿ ಮಳೆ ಜಾಸ್ತಿ ಆಗ್ತಿತ್ತು ಅವಾಗ ಪ್ರಾಕ್ಟೀಸ್ ಇರಲಿಲ್ಲ ನಮಗೆ ಯಾಕಂದ್ರೆ ಆ ಟೈಮ್ದಲ್ಲಿ ಪ್ರಾಕ್ಟೀಸ್ ಇರಲಿಲ್ಲ ಡೈರೆಕ್ಟ್ ಎಂತ ಮುಗಿತು ನಾನು ಹೋಗಿಬಿಟ್ಟಿದ್ದೆ ಪ್ರಾಕ್ಟೀಸ್ ಇರಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲೇ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಲ್ಲಿ ಬಂದೆ ಇಲ್ಲಿ ಫಸ್ಟ್ ಬರ್ತಿಲ್ಲ ನನ್ನ ಸೆಲೆಕ್ಷನ್ ಬೆಂಗಳೂರು ಬರ್ತಿಲ್ಲ ಅಲ್ಲಿಂದ ಸೆಲೆಕ್ಷನ್ ಆಯಿತು ಸೆಲೆಕ್ಷನ್ ಆದಮೇಲೆ ಒಂದಷ್ಟು ಡ್ಯೂರೇಷನ್ ಒಂದು ಎರಡು ಮೂರು ತಿಂಗಳು ಹೋಗುತ್ತೆ ಫಿಸಿಕಲ್ ಆದಮೇಲೆ ಮೆಡಿಕಲ್ಲು ಮೆಡಿಕಲ್ ಆದರೆ ಎಕ್ಸಾಮ್ಸ್ ಎಲ್ಲ ಮುಗೀತು ಮುಗಿದಿಂದ ಮಾರ್ನಿಂಗ್ ನಮ್ಗೆ ಹೇಳಿದ್ರು ಆರು ಗಂಟೆಗೆ ನೀವು ಬರಬೇಕು ಅಂತೇಳಿ ರೂಲ್ಸ್ ಅಂದ್ರೆ ರೂಲ್ಸ್ ಆರ್ಮಿ ಇಲ್ಲಿ ಒಂದು ಟೈಮಕ್ಕೆ ಏನು ಮಾತು ರೂಲ್ಸ್ ಅಂದ್ರೆ ರೂಲ್ಸ್ ಇರುತ್ತೆ ಆರು ಗಂಟೆಗೆ ಬಂದು ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾ ಎಲ್ಲಾರ್ದು ಅಂತಂದರೆ ಸಾಯಂಕಾಲ ಏಳುವರೆ ಆಯಿತು ಏಳುವರೆ ಆಯಿತು ಏಳುವರೆ ಆದಮೇಲೆ ಅವ್ರು ಏನು ಮಾಡಿದ್ರು ನೀವು ಒಂದೊಂದು ಗ್ರೂಪ್ ಗ್ರೂಪ್ ಮಾಡಿಬಿಡ್ತಾರೆ ಅಂದರೆ ಯಾವ ಇತ್ರುಗಳಲ್ಲಿ ಸೆಂಟ್ರದಲ್ಲಿ ಯಾವ ಇದಕ್ಕೆ ಎಷ್ಟೆಷ್ಟು ಜನನ ಕಳಿಸ್ಬೇಕು ಅನ್ನೋದಂತ ಒಂದು ಗ್ರೂಪ್ ಮಾಡ್ತಾರೆ ಅವಾಗ ನಮ್ಮನ್ನು ಒಂದು ಎಂಟು ಜನನ ಒಂದು ಗ್ರೂಪ್ ಮಾಡಿ ನೀವು ನಾಸಿಕಲ್ಲಿ ಇರ್ತಕ್ಕಂಥ ಒಂದು ಆರ್ಮಿ ಎ ಡಿಫೆನ್ಸ್ ರೆಜಿಮೆಂಟಿಗೆ ನೀವು ಹೋಗಬೇಕು ಅಲ್ಲಿ ಸೆಂಟ್ರಿಗೆ ಅಂಥೇಳಿ ನಮ್ಮದೊಂದು ಮೂಮೆಂಟ್ ಅಂತ ಇರುತ್ತೆ ಆಮೇಲೆ ಅದೊಂದು ವಾರಂಟು ರಿಸರ್ವೇಷನ್ ಇಲ್ಲ ಏನಿಲ್ಲ ಕೊಟ್ಟರು ಏಳುವರೆ ಆಗಿದೆ ರೀ ಏಳುವರೆ ಆಗಿದೆ ನಮಗೆ ಎಲ್ಲಿ ಹೋಗಬೇಕು ಹೆಂಗೆ ನಾವು ಫಸ್ಟ್ ಟೈಮ್ ಎಲ್ಲರೂ ಹಿಂದಿ ಒಂದು ಬರೋಂಗಿಲ್ಲ ಒಬ್ಬಗ ಒಂದು ಹಿಂದಿ ಸ್ವಲ್ಪ ಬರ್ತಿತ್ತು ಆದರೂ ಬಂದು ಇಲ್ಲಿ ಬಂದು ಸ್ಟೇಷನ್ದಾಗು ಇಲ್ಲ ರೀ ನಾವು ನಾಶಿಕ ಹೋಗ್ಬೇಕು ನಾಸಿಕ ಹೋಗ್ಬೇಕನ್ನಲೆ ಅವರು ಲಿಂಕಪ್ಪ ಹಿಂಗೆ ಅವ್ರು ಏನಂದ್ರು ಮತ್ತೊಬ್ಬ ಹೇಳಿದ ಇಲ್ಲ ನೀವು ಇಲ್ಲಿಂದ ಇಲ್ಲ ಕಲ್ಯಾಣಕ್ಕೆ ಹೋಗ್ರಿ ಕಲ್ಯಾಣದಿಂದ ಮತ್ತಲ್ಲೇ ನಿಮಗೆ ನಾಸಿಕ್ ಸಿಗುತ್ತೆ ಲೋಕಲ್ ಹಿಡ್ಕೋಬೇಕು ಅಂತಂದರು ಆದರೂ ನಮ್ಗೆ ಹೆಮ್ಮೆ ಅವತ್ತು ಏನು ಊಟ ಮುಂಜಾನೆಯಿಂದ ಊಟ ಇಲ್ಲ ಆದರೂ ನಮ್ಗೆ ಏನು ಊಟ ಫುಲ್ ಹೊಟ್ಟೆ ತುಂಬಿದಂಗೆ ಆಗಿಬಿಟ್ಟದೆ ಕೆಲಸ ಸಿಕ್ಕಿದೆ ಅನ್ನಾಂದಲೆ ವಾರೆಂಟ್ ವಾರಂಟ್ ಸಿಕ್ಕಿದೆ ಅಂತೇಳಿ ನಾವು ಡಾಕ್ಯುಮೆಂಟ್ ಒಬ್ಬನ ಕ್ಯಾಕ್ ಕೊಟ್ರು ತೊಗೊಂಡು ಹೋದ್ವಿ ಹೋಗಂತ್ಲೇ ಅಲ್ಲಿ ನೆಕ್ಸ್ಟು ರಾತ್ರಿ ಒಂದು ಒಂದೂವರೆಗೆ ನಾವು ಕಲ್ಯಾಣಕ್ಕೆ ಹೋದ್ವಿ ಕಲ್ಯಾಣಕ್ಕೆ ಹೋದ್ವಿ ಹೋಗಂತ್ ಅಲ್ಲಿ ಏನಾಯ್ತು ನೆಕ್ಸ್ಟ್ ನಾವು ಟ್ರೈನ್ದಲ್ಲಿ ಮೊದಲು ಅಡ್ಡಾಡ್ದವ್ರು ಯಾರಿಲ್ಲ ಇವರು ಒಬ್ಬರು ಏನು ಮಾಡಿದ ಹಳಿ ಕ್ರಾಸ್ ಮಾಡಿದ ಅವ್ನು ಪೊಲೀಸ್ ಹಿಡ್ಕೊಂಡು ಒಳಗೆ ಹಾಕಿಬಿಟ್ರು ಒಳಗೆ ಹಾಕ್ಬಿಟ್ಟು ಅವಾಗ ಎಲ್ಲ ಎಲ್ಲಿ ಹೋದ ಎಲ್ಲಿ ಹೋದ ಹಿಂಗೆ ಅವ್ನು ಪೊಲೀಸ್ ಹಿಡ್ಕೊಂಡು ಹೋಗಿದ್ರು ಅವಾಗ ನಮ್ದೊಂದು ಇದೆಲ್ಲಯ ಅವ್ರು ಪೊಲೀಸ್ ನಂಬಿಕೆ ಹೆಚ್ಚಿನವ್ರು ಹೆಚ್ಚಿನವ್ರನ್ನ ಅವ್ರು ನಾವು ಆರ್ಮಿ ಅವ್ರು ಹೋದ್ವಿ ಒಳಗೆ ಹಾಕಿದ್ರು ಅಂತೇಳಿ ನಮಗೆ ಅದು ಆ್ಯಕ್ಚುಲಿ ಅವ್ನು ಏನು ತಪ್ಪು ಮಾಡಿದಂಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಹೋದವು ಎಲ್ಲರೂ ಈ ಸರ ನಾವು ಹಿಂಗೆ ಹಿಂಗೆ ರೀ ನಾವು ಮಿಲಿಟ್ರಿ ಅವ್ರು ನಮ್ದು ವಾರಂಟಿದಿದೆ ಅದು ಎಲ್ಲ ತೋರಿಸಿದಾಗ ಅವಾಗ ಅವ್ರು ಹೇಳಿದ್ರು ಹೊಸವಾಗಿ ಬಂದಿದ್ದೀರಿ ಹಿಂಗೆಲ್ಲ ಕ್ರಾಸ್ ಮಾಡೋಕ್ಕೆ ಹೋಗಬಾರ್ದು ಟ್ರೈನ್ ಬರ್ತಿರ್ತಾವೆ ಹಂಗೆ ಹಿಂಗೆ ಅಂತೇಳಿ ಫೈನ್ ಏನು ಕಟ್ಟಲಿಲ್ಲ ಅಲ್ಲಿಂದ ಬಿಟ್ಟರು ಅವರು ಬಿಟ್ಟು ನೆಕ್ಸ್ಟ್ ನಾವು ಮತ್ತು ಲೋಕಲ್ ಟ್ರೈನ್ ಹಿಡ್ಕೊಂಡು ಅಲ್ಲಿದ್ದಕ್ಕೆ ನಾಸಿಕಿಗೆ ಹೋದು ನಾಸಿಕ್ದಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಅಲ್ಲಿ ಮಾಹೋಲ್ ಅಂದರೆ ಸ್ವಲ್ಪ ಜಾಸ್ತಿ ಹುಡುಗರು ಇರ್ತಾರೆ ಅಲ್ಲಿ ಸಿಸ್ಟಮ್ಯಾಟಿಕ್ ಊಟದ್ದು ಟೈಮು ಬೆಳಗ್ಗೆ ಏಳಬೇಕು ಎಲ್ಲ ಅಲ್ಲಿಂದ ಕಲಿಸ್ಕೊಡ್ತಾರೆ ಎಲ್ಲರೂ ಅಲ್ಲಿಂದ ಒಂದು ಎರಡು ತಿಂಗಳು ಆರಡು ಡಿ ಸಿ ಅಂತಿರುತ್ತೆ ಅಲ್ಲೆಲ್ಲ ನಮ್ಗೆ ಟ್ರೈನ್ ಮಾಡ್ತಾರೆ ಎಷ್ಟು ಗಂಟೆಗೆ ಕೇಳಬೇಕು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಎಲ್ಲ ಹೇಳ್ಕೊಟ್ರು ನೆಕ್ಸ್ಟ್ ಅಲ್ಲಿಂದ ಟ್ರೈನಿಂಗಕ್ಕೆ ಅಂತೇಳಿ ಟ್ರೈನಿಂಗ್ ಶುರುವಾಗುತ್ತೆ ಎಲ್ಲಿ ಟ್ರೈನಿಂಗ್ ಟ್ರೈನಿಂಗ್ ಅಲ್ಲೇ ನಾಸಿಕದಲ್ಲಿ ಟ್ರೈನಿಂಗ್ ಶುರುವಾಯಿತು ಅಲ್ಲಿ ಎರಡು ಎರಡು ಅಟ್ಲೇರಿ ಅಲ್ಲೇ ಇದೆ ಈಗ ಡಿದು ಅಲ್ಲೇ ಇದೆ ಆರ್ಮಿ ಡಿಫೆನ್ಸ್ ಒಂದೇ ಒಂದೇ ಕಡೆ ಇತ್ತು ಇವಾಗ ಇತ್ತಿತ್ಲಾಗ ಅದೇನಾಯಿತು ಇಬ್ಬರಿಗೂ ಜಗದ್ದು ಪ್ರಾಬ್ಲಮ್ ಆಗಂತಲೇ ನಮ್ದು ಇವಾಗ ಎ ಡಿ ಸೆಂಟ್ರದ ಗೋಪಾಲ್ಪುರ್ ಒಡಿಶಾಕ್ಕೆ ಶಿಫ್ಟ್ ಮಾಡಿದ್ದಾರೆ ಈಗ ಅಲ್ಲಿ ಟ್ರೈನಿಂಗ್ ನಡೀತಾ ಇದೆ ನಾವು ಮಾಡಿದ್ದು ಎರಡು ಸಾವಿರದ ಮೂರು ನಾಲ್ಕು ಅಲ್ಲೇ ನಾಸಿಕ್ದಲ್ಲಿ ಮಾಡಿದೆ ಟ್ರೈನಿಂಗ್ ಆದಮೇಲೆ ಸಾಕಷ್ಟು ವರ್ಷ ಸೇವೆ ಸಲ್ಲಿಸ್ತೀರಿ ಬೇರೆ ಬೇರೆ ಕಡೆಗಳಲ್ಲಿ ಸೇವೆ ಸಲ್ಲಿಸ್ತೀರಿ ಗುಜರಾತ್ ಆಗಿರ್ಬೋದು ಜಮ್ಮು ಆಗಿರ್ಬೋದು ಹೀಗೆ ಅನೇಕ ಕಡೆಗಳಲ್ಲಿ ಸೇವೆ ಸಲ್ಲಿಸ್ತಾ ಹೋಗ್ತೀರಿ ಎಲ್ಲಿ ಎಲ್ಲಿಂದ ಶುರುವಾಯಿತು ನಿಮ್ಮ ಈ ಮೊದಲ ಒಂದು ಕೆಲಸ ಎಲ್ಲಿ ನಿಮ್ಗೆ ಟ್ರೈನಿಂಗ್ ಮುಗಿತು ಮೇಡಮ್ ನಾಸಿಕ್ ನಾಸಿಕ್ದಲ್ಲಿ ನಾಶಿಕ್ದಲ್ಲಿ ಟ್ರೈನಿಂಗ್ ಮುಗಿತಾದ್ಮೇಲೆ ನಮ್ಮ ಒಂದು ಫಸ್ಟ್ ಟ್ರೈನಿಂಗ್ ಇದಕ್ಕೆ ಕಳಿಸಿದ್ರು ನೀಟಿಗೆ ರೆಜಿಮೆಂಟ್ ಅಂತ ಅದು ಅವಾಗ ಪನಗಡದಲ್ಲಿತ್ತು ವೆಸ್ಟ್ ಬಂಗಾಲ್ ಪನಗಡ ಹತ್ತಿರ ದುರ್ಗಾಪುರ ಹತ್ತಿರ ಕಲ್ಕತ್ತಾದಿಂದ ಮುಂದಾಗುತ್ತೆ ಅಲ್ಲಿ ನಮ್ಮದು ಫಸ್ಟ್ ಸೆಲೆಕ್ಷನ್ ಆಯಿತು ಅಂದರೆ ಅಲ್ಲಿ ಅಲ್ಲಿ ಕಳಿಸ್ಕೊಟ್ರು ಪೋಸ್ಟಿಂಗು ಆ ಟೈಮ್ದಲ್ಲಿ ನಾವು ಒಬ್ಬ ಇದ್ದೆ ನಮ್ಮ ಫ್ರೆಂಡ್ಸು ಸಂಗಪ್ಪ ಕರ್ಶೆಟ್ಟಿ ಅಂತ ಅವನು ಇಬ್ಬರು ಕುಡ್ಕೊಂಡು ಬಾಕ್ಸ್ಗಳು ತೊಗೋಬೇಕ್ರೆ ಅವಾಗ ಎಲ್ಲ ತು ಐಟಮ್ಗಳು ಎರಡು ಬಾಕ್ಸು ಐಟಮ್ಗಳು ತೊಗೋಬೇಕು ತೊಗೊಂಡು ಒಂದು ಟ್ರೈನಿಂದ ಟ್ರೈನ್ ಯಾವ ಟೈಮ್ಗಿದೆ ಹೆಂಗೆ ಗೊತ್ತಾಗೋದಿಲ್ಲ ಅವ್ರನ್ನ ಕೇಳ್ಕೊಂತು ಅಲ್ಲೇ ನಮ್ಮ ಮೊದಲೇ ನಮ್ಮ ಸಮೀಪದವ್ರಲ್ಲಿ ಸದಾನಂದ್ ಅಂತಿದ್ರು ಎಲ್ಲೇ ಇದ್ರೊಳಗೆ ಯುನಿಟ್ನಲ್ಲಿ ಫಾಟೀಲ್ ದೀಪಕ್ ಫಾಟೀಲ್ ಅಂತ ನಮ್ಮ ವಿನಿಟ್ ಮೊದ್ಲ ಫೋನ್ ಹಚ್ಚಿ ನಮ್ದು ಏನು ಮಾಡಿದ್ವಿ ನಾವು ಒನ್ ಫೈ ಟೂ ನಮ್ಮ ಪೋಸ್ಟಿಂಗ್ ಬಂದತನ ಅಂತಲೇ ಅಲ್ಲಿ ಕರ್ನಾಟಕದವ್ರು ಯಾರು ಇದಾರು ಅದನ್ನು ಲಿಂಕ್ ಅಪ್ ತೊಗೊಂಡು ಅವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಟ್ರೈನ್ಸ್ ಬಾಕ್ಸ್ಗಳೆಲ್ಲ ಎತ್ಕೊಂಡು ಅಲ್ಲಿ ಫಸ್ಟ್ ಸಲ ಇದಕ್ಕಾದದ್ದು ನಾವು ಪನಗಡದಲ್ಲಿ ಭಾಷೆ ಆದರೆ ನಿಮ್ಗೆ ತೊಂದರೆ ಅಂತ ಅನಿಸ್ತು ಅನಿಸ್ತು ಮ್ಯಾಮ್ ಟ್ರೈನಿಂಗ್ದಲ್ಲಿ ಅಂತೂ ತುಂಬ ಮೊದ್ಲು ನಾವಂತಿ ಕನ್ನಡ ಮಾತಾಡಿದವರು ಟ್ರೈನಿಂಗ್ದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಆದರೂ ಅಷ್ಟು ಇದಾಗ್ತಿರಲಿಲ್ಲ ಅದು ಬರ್ಬರ್ತ ಸ್ವಲ್ಪ ಟ್ರೈನಿಂಗ್ ಮುಗಿತಾ ಮುಗಿತಾ ಸ್ವಲ್ಪ ಒಂದು ಇದಕ್ಕೆ ಬಂದ್ವಿ ನಾವು ಅಂತಕ್ಕೆ ಬಂದ್ವಿ ಅಲ್ಲಿ ಕ್ಲಾಸು ಹೇಳ್ಕೊಡ್ತಾರೆ ಟ್ರೈನಿಂಗ್ದಲ್ಲಿ ನಮ್ಮ ಈ ಕನ್ನಡ ಬ ಯಾವುದೋ ಒಂದು ಯಾವುದಕ್ಕೆ ಆಂಧ್ರದವ್ರಾಗಿರ್ಬೋದು ತಮಿಳುನಾಡದವ್ರಾಗಿರ್ಬೋದು ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅವಳು ಕ್ಲಾಸು ಇಟ್ಟಿರ್ತಾರೆ ಅದನ್ನು ತಿಳ್ಕೊಂಡು ನಾವು ನೆಕ್ಸ್ಟ್ ಅದನ್ನು ಟ್ರೈನಿಂಗ್ ಮುಗಿತಾ ನಾವು ಅದನ್ನು ಬಿಟ್ಟಿದ್ದು ಹಿಂದಿ ಹಿಂದಿ ಬರ್ತಾ ಹಿಂದಿ ಬರ್ತದೆ ಹಿಂದಿ ಬರಲಿಲ್ಲ ಅಂತಂದ್ರೆ ತುಂಬಾ ಸಮಸ್ಯೆ ಸಮಸ್ಯೆ ಅಲ್ಲಿ ಏನೋ ನಡೆದು ಅಂದ್ರೆ ಹಿಂದಿ ಒಂದು ಭಾಷೆ ಒಂದು ಇತ್ತಂದ್ರೆ ನಾವು ಎಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ಹಿಂದಿ ಒಂದು ಯಾವುದೋ ಕ್ಲಾಸ್ ಆಗಿರ್ಬೋದು ಏನೋ ನಮಗೆ ಹೇಳ್ಬೋದು ಕೇಳ್ಬೋದು ನಾವೆಲ್ಲಿ ಹೋಗೋ ಹಿಂದಿ ಬೇಕು ಮೇಡಮ್ ಹಿಂದಿ ಬೇಕು ತುಂಬ ಮೊದಲು ಸಮಸ್ಯೆ ಆಗ್ತಾಯಿತ್ತು ಆಮೇಲೆ ಏನು ಆಮೇಲೆ ನನಗಂತ ಇದ್ರು ಈಗ ಅದೇ ಎಲ್ಲ ನೀನು ಕರ್ನಾಟಕ್ದಾಗ ಅನ್ಸೋದಿಲ್ಲ ನೋಡೋಕ್ಕೂ ಹಂಗೆ ಅನ್ಸೋದಿಲ್ಲ ಆಮೇಲೆ ನಿನ್ನ ಮಾತಾಡೋ ಶೈಲಿ ಏನಿದೆಯಿಲ್ಲ ಅದು ನೀವು ಎಂ ಪಿದಂಗೆ ಅನಿಸ್ತಿತ್ತು ಯು ಪಿ ದ ಇರ್ಬೋದು ನೀವು ಎಂ ಪಿ ಇರ್ಬೋದು ಮಧ್ಯಪ್ರದೇಶದ ಅಂತೇಳಿ ಅಲ್ಲಿ ಜನ ಅಂತಿದ್ರು ನನಗೆ ಅಷ್ಟು ಕ್ಲಿಯರ್ ಆಗಿ ನಾನು ಏನೋ ಅವ್ರ ಜೋಡಿ ಮಾತಾಡ್ತಿದ್ದೆ ಈಗ ಎಲ್ಲಾಕಂತ ಒಬ್ಬೊಬ್ರು ಮಟ್ಟ ಅವ್ರು ಲಾಸ್ಟ್ ಪೆನ್ಷನ್ ಬರೋ ಟೈಮ್ಗೆ ಆದ್ರೂ ಒಬ್ಬರು ಹಿಂದಿ ಬರ್ತಿರ್ಲಿಲ್ಲ ಅಂದ್ರೆ ಅಷ್ಟು ಸ್ವಲ್ಪ ಇದನ್ನ ಮಾಡ್ತಿರು ತೊದ್ಲಿಸ್ತಿದ್ರು ಕಷ್ಟ ಆಗ್ತಿತ್ತು ನಾವು ಯಾವುದು ಪ್ರಾಬ್ಲಮ್ ಇಲ್ಲದ ನಾವು ಹಿಂದಿ ಫಸ್ಟ್ ಕ್ಲಾಸ್ ಮಾತಾಡಕ್ಕೆ ಕಲತ್ ಬಿಟ್ಟೆ ಅಂತಲೇ ಸ್ವಲ್ಪ ಅವಾಗ ನಮ್ಗೆ ಹಿಂದಿಗೆ ಬರ್ಬೇಕ ಕಾರಣ ಅಂತಂದ್ರು ಐದನೇ ತೆಗೆದಾಗ ಆರ್ ಬಿ ಮಲ್ಲೂರ್ ಸರ್ ಅಂತಿದ್ರು ಅವಾಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲೀಷು ಆಗಿರ್ಬೋದು ಹಿಂದಿ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವಾಗ ಒತ್ತು ಕೊಟ್ಟು ನಮಗೆ ಹೇಳ್ತಿದ್ರು ಅದು ಅದೊಂದು ಹಿಂದಿ ಒಂದು ಹಾಡು ಬರ್ತಿತ್ತು ಆ ಇನ್ನ ಮಟ್ಟ ನನಗೆ ನೆನಪಿದೆ ಅದು ತಿತ್ಲಿ ಪ್ಯಾರಿ ತಿತ್ಲಿ ರಾಣಿ ಕಿಸ್ವನ್ ಸೇತು ಮಾತಿ ಹೋ ರೂಪದಿ ಕಾಕರ್ ರಂಗದಿ ಕಾಕರ್ ಸಬ್ಕೋ ಮುದ್ದು ಬನಾತಿ ಹೋ ಅಂತೇಳಿ ಯಾ ಅವಾಗ ನಾನು ಫಿಫ್ತದಲ್ಲಿದ್ದಾಗ ಈ ಹಾಡು ಅವ್ರಿಗೆ ಒತ್ತು ಕೊಟ್ಟು ಹೇಳ್ತಿದ್ರು ಎಲ್ಲ ನಮ್ಗೆ ಕಲಿಸ್ತಿದ್ರಲ್ಲ ಅದು ನಮಗೆ ಅಲ್ಲಿ ಕೆಲಸ ಬಂತು ಎಲ್ಲೇ ನಮ್ಮ ಟ್ರೈನಿಂಗ್ದಲ್ಲಿ ಹಿಂದಿ ಕಲಿಯೋದಕ್ಕೆ ಅದೊಂದು ಸ್ವಲ್ಪ ಇದಾಯಿತು ಹಿಂಗೆ ಈ ಥರನಾಗಿ ನಾವು ಹಿಂದಿಯಲ್ಲಿ ಭಾಳ ಇದಾಗಿಬಿಟ್ಟೆ ಯಾವ ಒಂದು ಘಟನೆ ಅಂದರೆ ನೀವು ಕೆಲಸಕ್ಕೆ ಸೇರಿದ ನಂತರದಲ್ಲಿ ಯಾವ ವಿಷಯ ಅಥವಾ ನಿಮ್ಮ ನೀವು ಜಾಯಿನ್ ಆದಮೇಲೆ ಒಂದು ಹಲವಾರು ವಿಷಯಗಳು ಬಂದಿರುತ್ತೆ ಹಲವಾರು ವಿಚಾರಗಳನ್ನು ನೀವು ಫೇಸ್ ಮಾಡಬೇಕಾಗಿ ಬಂದಿರುತ್ತೆ ಯಾವುದು ಮೊದಲಿಗೆ ನಿಮಗೆ ಕಷ್ಟ ಅನಿಸಿದ್ದ ಯಾವ ಪೋಸ್ಟಿಂಗು ಯಾವ ಕೆಲಸ ಅಂತ ಪೋಸ್ಟಿಂಗ್ ಕಷ್ಟ ಜಮ್ಮು ಕಾಶ್ಮೀರದಲ್ಲಿ ಮೇಡಮ್ ಜಮ್ಮು ಕಾಶ್ಮೀರದಲ್ಲಿ ಎರಡ್ ಸಾವಿರದ ಆರ್ದಲ್ಲೇ ಹೋಗಿದ್ದೆ ಜಾಸ್ತಿ ನಾನು ಮಿನಿಟ್ಟದಲ್ಲಿ ಜಾಸ್ತಿ ಇರಲಿಲ್ಲ ಪನಗಡದಿಂದ ಸ್ವಲ್ಪ ಒಂದಷ್ಟು ವರ್ಷ ದೀಡ್ ವರ್ಷ ಇದ್ದ ನಾನು ನೆಕ್ಸ್ಟ್ ಪೋಸ್ಟಿಂಗ್ ಅವರು ಜಮ್ಮು ಕಾಶ್ಮೀರ ಮಾಡಿಬಿಟ್ರು ಅವಾಗೇನು ಇನ್ನೊಂದು ಏನಂತಂದ್ರೆ ಆ್ಯಕ್ಚುಲಿ ನಾವು ಡ್ಯೂಟಿ ಏನು ಮಾಡ್ತೇವಲ್ಲ ಜಮ್ಮು ಕಾಶ್ಮೀರದಲ್ಲಿ ಅದೇ ನಮ್ದು ಆಕ್ಚುಲಿ ಡ್ಯೂಟಿ ಅಂತೇಳಿ ನಾವು ತಿಳ್ಕೊಬೇಕು ಅವಾಗ ಯಾಕಂದ್ರೆ ಇಲ್ಲಿ ಫೀಸ್ದಲ್ಲೇ ಅದೇ ಡ್ಯೂಟಿ ಆಕ್ಚುಲಿ ಏನು ನಾವು ಪಿಕ್ಚರ್ ನೋಡ್ತೇವೆ ಅದೆಲ್ಲ ಅದ ಇದ್ರಾಗ ಅನಿಸುತ್ತೆ ಆ್ಯಕ್ಚುಲಿ ಅಲ್ಲಿ ಡ್ಯೂಟಿ ಎರಡು ಸಾವಿರದ ಆರಲ್ಲಿ ಮಿಲಿಟೆನ್ಸ್ ತುಂಬ ಇತ್ತಲ್ಲಿ ನಾವು ಇದ್ದಲ್ಲಿ ಗುಲ್ ಅಂತೇಳಿ ಅದರ ನಮ್ಮಂದಿಂದ ಸ್ವಲ್ಪ ಮುಂದಗಡೆ ಇತ್ತು ಅಲ್ಲಿ ಫಿಫ್ಟಿ ಏಟ್ ಆರ್ ಆರ್ದಲ್ಲಿ ಅಂದರೆ ಆ ಏರಿಯಾದಲ್ಲಿ ಫುಲ್ ಮಿಲಿಟೆಂಟ್ಸ್ ಏರಿಯಾ ಅದು ಫುಲ್ ಅವಾಗ ನಮ್ಮ ಕರ್ನಲ್ ರಾಜೇಶ್ ಅಂತೇಳಿ ಸ ಕರ್ನಲ್ ಇದ್ದರು ಅವರು ಮುಂದಾಳತ್ವದಲ್ಲಿ ನಾವು ಜಾಸ್ತಿ ನಮ್ಮ ಫಿಫ್ಟಿ ಏಟ್ ಆರ್ ಆರ್ದಷ್ಟು ಫುಲ್ ಫಿಫ್ಟಿ ಏಟ್ ಆರ್ ಆರ್ದಲ್ಲಿ ಮಿಲಿಟೆನ್ಸನ್ನು ಒಂದು ಎರಡು ಮೂರು ವರ್ಷದಲ್ಲಿ ಫುಲ್ ಕ್ಲಿಯರ್ ಮಾಡಿದಂಥ ಕೀರ್ ನಮಗೆ ಸಿಕ್ಕಿತ್ತು ಫಿಫ್ಟಿ ಏಯ್ಟ್ ಆರ್ ಆರ್ದಲ್ಲಿ ಅಷ್ಟ ಕಮಾಂಡಿಂಗು ಹಾಗೆ ಇತ್ತು ಅಲ್ಲಿ ಎಸ್ ಎಮ್ ಆಗಿರ್ಬೋದು ದಿಗ್ವಿಜಯ್ ಸಿಂಗ್ ಅಂತ ಎಸ್ ಎಮ್ ಇದ್ದರು ಜವಾನ್ ಬಗ್ಗೆ ಫುಲ್ ಕೇರ್ ತಗೋತಿದ್ರು ಅವರು ಅವ್ರಿಗಿಬ್ಬರು ಇದ್ರ ಅಂದ್ರೆ ಎಲ್ಲ ಜವಾ ಅವ್ರು ಇದು ಮಾಡ್ತಿದ್ರು ಅವ್ರಿಗೆ ಯಾವುದೋ ಒಂದು ಟಾಸ್ಕ್ ಕೊಟ್ಟರೆ ಆ ಟಾಸ್ಕನ್ನು ಹಗ್ದು ಫುಲ್ ಇದರಿಂದ ಎಲ್ಲರೂ ಮಾಡ್ತಿದ್ರು ಅವಾಗ ಒನ್ ಟೈಮ್ದಲ್ಲಿ ಏನು ಮಾಡ್ತು ಒಂದು ಖಾಲಿ ಮಸ್ತ ಅಂತ ಒಂದು ಜಗದ ಹೆಸರು ಅದು ಖಾಲಿ ಮಸ್ತ ಅಂತಂದ್ರೆ ದೂರ ಭಾಳ ಹೈಟ್ ಮೇಲೆ ಇತ್ತು ಅಲ್ಲಿಗೆ ಹೋಗಬೇಕಾದ್ರೆ ಒಂದು ಕನ್ ಕಮಸೆ ಕಮ್ ಒಂದು ಎರಡು ದಿವಸ ಬೇಕಾಗಿತ್ತು ನಮಗೆ ಅಷ್ಟು ಕ್ರಿಟಿಕಲ್ ಏರಿಯಾ ಅಲ್ಲೇ ಅಲ್ಲಿ ಸೋರ್ಸ್ ಇರುತ್ತೆ ಅಂದ್ರೆ ಮಿಲಿಟ ಸ್ವಲ್ಪ ನಮಗೆ ಹಿಂಗೆ ಹಿಂಗೆ ಆಧಾರ ಅಂತವ್ ಸೋರ್ಸ್ ಬಂದು ಹೇಳಿದ್ರು ಹಿಂಗೆ ಹಿಂಗೆ ಅಂತೇಳಿ ನಾವು ಅದನ್ನೆಲ್ಲ ಇದನ್ನು ಮಾಡಿಕೊಂಡು ಒಂದು ಹನ್ನೊಂದರಿಂದ ಹನ್ನೆರಡು ಒಂದು ಟೀಮ್ ಮಾಡ್ಕೊಂಡು ಹೋದ್ವಿ ಹೋದೆ ಅಲ್ಲಿ ಒಂದು ನಮ್ಮ ನಡಕ್ಕೊಂದು ಪೋಸ್ಟ್ ಬರುತ್ತೆ ಅಲ್ಲಿ ವಸ್ತಿ ಮಾಡಿದ್ದು ಸ್ವಲ್ಪ ಇದನ್ನು ಮಾಡಿಕೊಂಡು ಮತ್ತೆ ಹೋದು ಅಲ್ಲಿ ಎರಡು ದಿವಸ ಆದಮೇಲೆ ಹೋಗಿ ನಾವು ಮುಂಜಾನೆ ನಾಲ್ಕು ಅವ್ರೆ ಅವ್ರು ಎಕ್ಟಿವಿಟಿ ನೋಡ್ಕೊಂಡು ಅವ್ರು ನಾಲ್ಕು ಗಂಟೆಗೆ ಅವ್ರು ಇದನ್ನು ಇದನ್ನು ಹೋಗ್ತಾ ಹೋಗ್ತಾ ಮುಂದೆ ಮೂಮೆಂಟ್ ಮಾಡ್ತಿರತ್ತೆ ಮಿಲಿಟೆನ್ಸ್ಗಳು ನಾಲ್ಕು ಜನ ಅವರು ಅವಾಗ ನಾವು ಎರಡು ಕೋಳಿ ಇದನ್ನು ಮಾಡಿದಿರ್ತೀವಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತೇಳಿ ಅವಾಗ ನಾವು ಎಲ್ಲರೂ ಸುತ್ತಮುತ್ತ ಎಲ್ಲ ಇದನ್ನು ಮಾಡಿದ್ದೀವಿ ಅವಾಗ ಅವ್ರಿಗೆ ಗೊತ್ತಾಗಿಬಿಡ್ತು ಇಲ್ಲ ಮೇಲೆ ಪ ನಮ್ಮನ್ನು ಮಿಲ್ಟ್ರಿ ಇದನ್ನು ಮಾಡಿದ್ರು ಇನ್ನು ನಮಗೆ ಒಳಗಾಲಿಲ್ಲ ಅನ್ನೋ ಅಂತ ಅದು ಅವ್ರು ತಿಳ್ಕೊಂಡ್ಬಿಟ್ರು ತಿಳ್ಕೊಂಡು ಅವಾಗ ಅವ್ರದ್ದು ಏನು ಪರಿಸ್ಥಿತಿ ಇರುತ್ತೆ ಒಟ್ಟು ಫೈರ್ ಮಾಡಿಕೊಂಡು ಅವರು ತಪ್ಪಿಸ್ಕೊಂಡು ಬಿದ್ದು ಒಟ್ಟು ಎಲ್ಲರೂ ಓಡೋದು ತಪ್ಪಿಸ್ಬೋದು ಒಂದೇ ಇರುತ್ತೆ ಅವಾಗ ನಮಗೆ ಕ್ಯಾಜುಲಿಟಿ ಮಾಡೋದು ಅಂತ ಅವ್ರು ಇಂಥಕ್ಕಿರೋದಿಲ್ಲ ನಮ್ದು ಏನೈತೆ ಅವ್ರನ್ನೂ ಒಗಿಬೇಕು ಅಂತ ನಮ್ಮಲ್ಲಿರುತ್ತೆ ಅವಾಗ ಫಸ್ಟ್ದು ಏನು ಮಾಡಿದ ಫೈರ್ ಫುಲ್ ಮಾಡ್ಕೊಂತ ಅಂತಲೇ ಅವ್ನು ಕ ಸ್ವಲ್ಪ ಕತ್ತಲ್ದಾಗ ಸ್ವಲ್ಪ ಸೈಡ್ ಹಿಂದ್ಗಡಿಂದ ಜಿಗದಾಟಿದನು ಆನಂತರ ಎರಡನೇದು ಅವ್ರಿಗೆ ಅವ್ನು ಓಡ್ಬೇಕಂತ ಬಂದ ಅವಾಗ ಅವ್ನು ಫೈರ್ ಮಾಡ್ಕೊತು ಹೋಗುವಾಗ ನಾವು ಅಲ್ಲೇ ಅಪೋಸಿಟ್ ಇಬ್ಬರು ಇದ್ವಿ ಸಚಿನ್ ಅಂತೇಳಿ ಅವ ನಾವು ಇಬ್ಬರು ಇಬ್ಬಿಬ್ಬರು ಬಡ್ಡಿ ಫೈರ್ ಇರುತ್ತೆ ಅವಾಗ ಅವ್ನು ಫೈರ್ ಮಾಡ್ಕೊಂತ ಹೋಗಂತ್ಲೇ ಅವನು ಮಾಡಿದ ನಮ್ಮ ಅವನ್ನ ಸ್ವಲ್ಪ ಹಿಂಗೆ ಯಾರು ಬರತನ ಯಾರು ನೋಡೋಣ ಹಿಂಗೆ ಸ್ವಲ್ಪ ಮ್ಯಾಲ ಹೇಳೋಡ್ಕ ಅವ್ನು ಫೈರ್ ಮಾಡ್ಕೊಂಡು ಬರತಿದ್ದ ಅವ್ನು ಹತ್ತಿಗಿದೆ ನಾನು ಅವಾಗ ನಮ್ಮ ಇಂಥಕ್ಕೆ ದಾಟಿ ಹೋಗ್ತದೆ ಸೆಲ್ಲು ಅವಾಗ ಹೋಗಂತಲೇ ನಾಷ್ಟು ಅಷ್ಟು ಅವ್ರು ಅವಾಗ ನಮ್ಮಿಂದ ಸ್ವಲ್ಪ ಹಿಂಗೆ ಮಾಡೋ ಅವ್ನು ದಾಟೆ ಬಿಟ್ಟಿದ್ದ ಆ ನಂತರ ಹಚ್ಚಿ ಕಡೆಗೆ ಹೊಡಂದ್ರು ಅವ್ರು ಅವನು ಬಿಟ್ಟರು ಕಲಾಸ ಅದ ಆಮೇಲೆ ಇಬ್ಬರು ಏನಿದ್ರು ಅವ್ರು ಹೊಟ್ಟೆ ಹೊರಗೆ ಬರಲಿಲ್ಲ ಹೊರಗೆ ಬರಲಿಲ್ಲ ಆಮೇಲೆ ಅಲ್ಲೇ ಬ್ಲಾಸ್ಟ್ ಮನೆಗೆನ ಬ್ಲಾಸ್ಟ್ ಮಾಡಿ ಅವ್ರಿಬ್ಬರೂ ಅಲ್ಲೇ ಇದನ್ನು ಮಾಡಿತ್ತು ಒಟ್ಟು ಅವತ್ತಿನ ಇದ್ರೊಳಗೆ ಮೂರು ಮಂದಿನ ನಾವು ಡೆತ್ ಮಾಡಿದ್ವಿ ಅವಾಗ ಏನಾಯಿತು ನೆಕ್ಸ್ಟ್ ಅವಾಗಿಂದ ಸ್ವಲ್ಪ ಒಂದು ಇಷ್ಟರಲ್ಲಿ ಉಳ್ಕೊಂಡು ಅವಾಗ ಅವನು ಸ್ವಲ್ಪ ಹತ್ಕಲಿಲ್ಲ ಅಂದ್ರೆ ಅವಗಾರ ಹಾಕಿತ್ತು ನನಗಾರೆ ಏನಾದ್ರೂ ಪೆಟ್ಟಾಗ್ತಿತ್ತು ಅದರೇ

ಆಮ್ನೇಷನ್ ತೊಗೋಬೇಕು ಊಟ ತೊಗೊಬೇಕಂತ ಹೇಳಿ ಎಲ್ಲರೂ ಒಂದು ಎರಡು ಟೇಬಲ್ ಮೇಲೆ ಅದನ್ನು ಯಾವ್ದು ಬೇಕು ಅಂತ ಇಟ್ಟರೆ ನಾವು ಮೊದಲು ಆಮ್ನೇಷನ್ ತೊಗುತ್ತೆ ಆಮ್ನೇಷನ್ ನಮ್ಮನ್ನು ಉಳಿಸ್ತತಿ ಆಮ್ನೇಷನ್ ನಮ್ಮ ವೈರಿಗಳನ್ನು ಹೊಡೆದು ಉಳಿಸ್ತೈತಿ ಈ ಊಟ ನಮಗೆ ಸರಿ ಇದು ಹೋಗೋದಿಲ್ಲ ಅದು ಹೆಂಗಾರ ನಾವು ಉಪವಾಸ ಉಪಾಸಿರೋಲ್ಲ ಎರಡು ಮೂರು ದಿವಸ ಅದನ್ನು ಕಮ್ಮಿ ಮಾಡಿ ನಾವು ಆಮ್ನೇಷನ್ ಜಾಸ್ತಿ ತೊಗೋತೆ ತೊಗೊಂಡು ಹೋಗ್ತಿದ್ದೆ ಅವಾಗ ಅಂದ್ರೆ ಹತ್ರ ಮೇಲೆ ತಿಳ್ಕೊಂಡ್ಬಿಡ್ಬೇಕು ನಾವು ಎಷ್ಟು ಅವ್ರ ಒಟ್ಟು ಅಂದ ಅದ ಮೇನ್ ಅಂತ ನಾವು ಊಟ ತಿಂಡಿ ನೀರು ಇಲ್ಲ ಲೆಕ್ಕಿಲ್ಲ ಇನ್ನೊಂದು ಇನ್ನೊಂದಲ್ಲಿ ವಿಶ್ವಾಸ ಇಡದಂತ ಜನ ಅಲ್ಲಿ ಮೇಲೆ ನಾವು ಇಲ್ಲಾರ ಯಾರ್ದು ಮನೆಗೆ ಹೋಗಿ ಸ್ವಲ್ಪ ನೀರು ಇಸ್ಕೊತಂದ್ರೆ ಇದು ಯಾರ ಜೋಡಿ ಇವ್ರು ಕಾಂಟ್ಯಾಕ್ಟ್ ಅದಾರೋ ಏನಪ್ಪ ನಮ್ಗೆ ಹೆಂಗೆ ವಿಶ್ವಾಸ ಯಾರ ಜೋಡಿನ ಕಾಂಟ್ಯಾಕ್ಟ್ ಸಿಲಿನ್ ಜೋಡಿ ಇರಂಗಿಲ್ಲ ನಾವು ಯಾವತ್ತು ಏನಿತ್ತಂದ್ರೂ ನಮಗೆ ಬರ್ಬೇಕಂತಂದ್ರೆ ನಮ್ಮ ಮಂದೆ ಸ್ವಲ್ಪ ಬರಬೇಕು ಇಲ್ಲ ಒಬ್ಬ ಇಬ್ಬ ಮೂಮೆಂಟ್ ಇರಂಗಿಲ್ಲ ಅಲ್ಲಿ ಹಿಂಗಾಗಿ ನಾವು ಏನು ಓದಿರ್ತಾವಲ್ಲ ಅದ್ರೊಳಗೆ ಎಲ್ಲರೂ ಇದನ್ನ ಮಾಡ್ಕೊಂಡು ಹೋಗಬೇಕು ಎರಡು ನವಸರ್ ಮೂರು ನವಸರು ಇಷ್ಟು ದಿನ ಉಪವಾಸ ಕೂಡ ಇರಬೇಕಾದಂತ ಪರಿಸ್ಥಿತಿ ಬರುತ್ತೆ ಮತ್ತೆ ಅಮ್ನೇಷನ್ ಕಮ್ಮಿ ತಗೋಬಹುದು ಆರು ಊಟ ಜಾಸ್ತಿ ತಗೊಂಡ್ರೆ ಅದು ಊಟದ ಊಟ ಮಾಡಿ ಏನ್ ಮಾಡೋದು ಅಮ್ನೇಷನ್ ನಮ್ಗೆ ಇಂತಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ನಮ್ಮ ವೈರಿನ ಹೆಂಗೆ ಇದನ್ ಮಾಡ್ತಿರ್ ಅದಕ್ಕಾಗಿ ನಾವು ಅಮ್ನೇಷನ್ ಜಾಸ್ತಿ ಇದು ಊಟದ ಕಮ್ಮಿ ಮಾಡ್ಕೊಂಡು ಹೋಗ್ತಿದ್ವಿ ವಾತಾವರಣ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ವಾತಾವರಣ ಅಂತಂದ್ರೆ ಬರಫ್ ಬೀಳೋ ಟೈಮ್ ದಲ್ಲಿ ಫುಲ್ ಕೋಲ್ಡ್ ಆಗ್ತಿತ್ತು ಫುಲ್ಲ ಬರಫ್ ಬಿದ್ದ ಮೇಲೆ ಏನೂ ಆಗ್ತಿಲ್ಲ ಬರಫ್ ಬಿದ್ದ ಮೇಲೆ ಸ್ವಲ್ಪ ಗಾಳಿ ಬೀಸ್ತಿತ್ತು ಅವಾಗ ತುಂಬ ಚಳಿ ಆಗ್ತಿತ್ತು ನಾವು ಇದ್ದವರು ಅಲ್ಲಿ ಎಲ್ಲಾ ಸ್ನೋ ಅವನು ಬೋಟು ಅವ್ನು ತುಂಬಾನೇ ಬಿಸ್ಲಲ್ಲಿ ಹುಟ್ಟಿ ಬೆಳೆದವರು ಅಲ್ಲಿ ಹೋಗಿ ಹಿಮ ಸಂಪೂರ್ಣವಾಗಿ ಹಿಮ ಪ್ರದೇಶ ಜಮ್ಮು ಕಾಶ್ಮೀರ ಅಂತ ಆದರೂ ಬರಪ್ಪನಂತಲೇ ನಮಗ ಖುಷಿ ಆಗ್ತಿತ್ತು ಎಲ್ಲರೂ ಬೇಯ್ತಿದ್ರು ಏನಿವೆಲ್ಲ ತಲೆ ಕಟಗುರಿ ಯಾವುದು ಇದು ಅಂತೇಳಿ ನಮಗೆ ಖುಷಿ ಅಂತೇಳಿ ನಾವು ಹತ್ರ ಓಡಾಡೋದು ಅದು ಇದನ್ನ ಮಾಡ್ತಿದ್ವಿ ಅದು ನಮಗೇನು ಅಷ್ಟು ಬರ್ಪಿನ ಎಫೆಕ್ಟ್ ಏನೇ ಆಗಲಿಲ್ಲ ಒಂದಷ್ಟು ಅಲ್ಲಿ ಅಲ್ಲಿಗೆ ಕಲಾವ್ ಅಂತೇಳಿ ನಾವು ತಲೆಗೆ ಹಾಕೋತಿರ್ತೀವಲ್ಲ ಅದರಿಂದ ಕೂದಲು ಸರಿ ಎಲ್ಲರೂ ಜಾಸ್ತಿ ಜಮ್ಮುದಲ್ಲಿ ಇಲ್ಲದ ಕಾರಣ ಅಂತಂದ್ರೆ ಅದೇ ಕಾರಣ ಎಲ್ಲ ಮಿಲ್ಟ್ರಿ ಅವ್ರು ಕೂದಲು ಕೂದ್ರಿ ಹೋಗಿಬಿಡುತ್ತೆ ಅಂತಂದ್ರೆ ಅದು ಅದೆಲ್ಲ ಬಾಲ್ಕಲಾವ್ ಹಾಕೊಂಡು ಹಾಕೊಂಡು ಅದನ್ನ ತೆಗೊಂದಲೆ ಕೂದಲು ಸ್ವಲ್ಪ ಇದಾಗ್ತದಲ್ಲ ಅವಾಗ ಅದು ನನಗೆ ಎಫೆಕ್ಟ್ ಆಗಲಿಲ್ಲ ನಾನು ಏನೋ ಒಂದು ಇದ್ರೊಳಗಿದ್ದೆ ಇನ್ನೂ ಮಟ್ಟಕ್ಕೆ ಕೂದಲು ಸರಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಬಹುಶಃ ದೇಶ ಸೇವೆ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಕುಟುಂಬ ಕುಟುಂಬ ಸದಸ್ಯರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಫೀಲ್ ಇದ್ದೇ ಇರುತ್ತೆ ಬಟ್ ಈ ಘಟನೆ ನೀವು ಮರೆಯೋದಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ ಎಲ್ರಿಗೂ ತಂದೆ ತಾಯಿ ಅಂತಂದರೆ ಶ್ರೇಷ್ಠನೇ ಅದರಲ್ಲೂ ಅವರು ಸಾವಿಗೀಡಾದಾಗ ಅವ್ರ ಜೊತೆಗಿರಬೇಕು ಅಂತ್ಯ ಸಂಸ್ಕಾರ ಮಾಡಬೇಕು ಪಾಲ್ಗೊಳ್ಬೇಕು ಅಂತ ಅಂದರೆ ಬೀರೋ ಅವ್ರಿಗೆ ಅಂಥದ್ದೊಂದು ಚಾನ್ಸ್ ಮಿಸ್ ಆಗುತ್ತೆ ಅವರ ತಂದೆಯವರು ನಿಮ್ಮ ತಂದೆಯವರು ಹೋದಾಗ ವಿಷಯ ಮುಟ್ಟೋದಕ್ಕೇ ತುಂಬ ಲೇಟ್ ಆಗೋಗ್ಬಿಡುತ್ತೆ ಅಂತ ಏನು ಏನಾಯಿತು ಆಗ ಮೇಡಮ್ ಅವಾಗ ನಾನು ಫಿಫ್ಟಿ ಏಯ್ಟ್ ಆರ್ ಆರ್ದಲ್ಲಿದ್ದೆ ಅವಾಗ ಏನು ಮಾಡಿ ಫಿಫ್ಟಿ ಏಟ್ ಆರ್ ಆರ್ದಲ್ಲಿ ಸ್ವಲ್ಪ ನೆಟ್ವರ್ಕ್ ಬರ್ತಿತ್ತು ನಮಗೆ ಯಾವುದೋ ಒಂದು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಸ್ವಲ್ಪ ಬಿ ಎಸ್ ಎನ್ ಎಲ್ ಜಾಸ್ತಿ ಇತ್ತು ಅದು ಬರ್ತಿತ್ತು ಎಲ್ಲಾದ್ರೂ ಮಾತಾಡ್ಬೋದಿತ್ತು ಅವಾಗ ಏನಾಯಿತು ಅದು ಸ್ವಲ್ಪ ಫಿ ಫಿಫ್ಟಿ ಫೋರ್ ಆರ್ ಆರ್ ಅಂತ ನೌಸೇರಾ ಅಂತ ಬರುತ್ತೆ ಅದರ ನೌಸೇರಾದಿಂದ ಜಸ್ಟ್ ಪಾಕಿಸ್ತಾನ ಬಸ್ ನಜ್ದಿ ಇದೆ ಅಲ್ಲಿಗೆ ಅಲ್ಲಿ ನಮ್ಮನಲ್ಲಿ ಕಳಿಸಿಕೊಟ್ರು ಒಂದಷ್ಟು ಅಲ್ಲಿ ಹೋಗೋ ಐದಾರು ತಿಂಗಳು ಹೋಗ್ಬೇಕಂತ ಅಟ್ಯಾಚ್ ಕಳಿಸ್ಕೊಟ್ರು ಅಲ್ಲಿ ಜಾಸ್ತಿ ಮಿಲಿಟೆನ್ಸ್ ಅದಿತ್ತು ಅವಾಗ ಅಲ್ಲಿ ಹೋದೆ ನಾನು ಅಲ್ಲಿ ಹೋದಾಗ ಪಾರಿಗೆ ಸ್ವಲ್ಪ ನಾ ಇಲ್ಲಿ ಊರಾಗಿದ್ದಾಗ ಸ್ವಲ್ಪ ಇರಲಿಲ್ಲ ಅವ್ರಿಗೆ ಸ್ವಲ್ಪ ಕ್ಯಾನ್ಸರ್ದ ಸ್ವಲ್ಪ ಈ ಪ್ರಾಬ್ಲಮ್ ಇತ್ತು ಅದು ಇತ್ತೆ ಅವ್ರಿಗೆ ರಿಕವರಿ ಆಗಿದ್ರು ಅವರು ರಿಕವರಿ ಆಗಿದ್ರು ನನಗೆ ಆರಾಮ ಆಗಿದ್ದಾರ ಬಿಡ ಅಂತೇಳಿ ನಾವು ಇದನ್ನ ಮಾಡಿದ್ವಿ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಒಂದಷ್ಟು ನಾನು ವಾರ ವಾರ ಟೈಮ್ ಫೋನ್ ಹಚ್ತಿದ್ದೆ ಅಲ್ಲಿ ಉಳೋ ಟೈಮ್ದಲ್ಲಿ ಒಟ್ಟೆ ನಾನು ಫೋನಿಂದ ಇದೆ ಇರ್ತಿರ್ಲಿಲ್ಲ ಯಾಕಂದರೆ ನೆಟ್ವರ್ಕ್ ಬರ್ತಿರ್ಲಿಲ್ಲ ಮತ್ತು ಇನ್ನೊಂದು ಸಿಮ್ಮು ಅವಾಗ ಯಾರಿಗೂ ಜಾಸ್ತಿ ಆದ್ರೂ ಸಿಕ್ತಿರ್ಲಿಲ್ಲ ಎಲ್ಲೂ ಹೊರಗಡೆ ಬರ್ಬೇಕಂತಂದ್ರೆ ಹೋಗೋಕ್ಕೂ ಬರ್ತಿರ್ಲಿಲ್ಲ ಅವಾಗ ವಾರಕ್ಕೊಂದು ಫೋನ್ ಮಾಡ್ತಿದ್ದೆ ಒಂದು ವಾರ ಮಾಡಿದಾಗ ಎಲ್ಲ ಮಾತಾಡಿದರು ಸೆಕೆಂಡ್ ವಾರ ಫೋನ್ ಹಚ್ಬೇಕಂತಂದಾಗ ಏಕ್ದಮ್ ನಮ್ಮ ಫಾದರ್ ತಿರ್ಕೊಂಡ್ಬಿಟ್ರು ತಿರ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಮನೆಯಲ್ಲೇ ಹೇಳಿಬಿಟ್ರು ಯಾವಾಗ ಎಷ್ಟು ದಿವಸ ಆಯಿತು ಅಂತಂದ್ರೆ ಒಂದು ವಾರ ಆಯಿತು ಅಂದರು ಅಲ್ಲಿ ಕಾಂಟ್ಯಾಕ್ಟ್ ಅವರು ನನಗೆ ಮಾಡಕ್ಕೆ ಯಾವುದೂ ಇಲ್ಲ ನಾನು ಅವ್ರಿಗೆ ಮಾಡ್ಬೇಕಂತಂದ್ರೆ ನನಗೆ ಗೊತ್ತಿರಲಿಲ್ಲಲ್ಲ ಅದು ಯಾವಾಗ ಏನಾಗುತ್ತೆ ಅಂದರೆ ಒಂದು ಸಂಡೆಕು ಸಂಡೇ ಅಷ್ಟ ಮಾತಾಡ್ತಿದ್ವಿ ಅವಾಗ ಅಲ್ಲಿಂದ ಮತ್ತು ನೆಕ್ಸ್ಟು ಅದರ ಸುದ್ದಿ ಕೇಳಿ ನೆಕ್ಸ್ಟ್ ನುಸ ನಾನು ಅಲ್ಲಿಂದ ಕಳ್ಸಿ ನಾನು ಬಹಿರದಿಂದ ದಿಲ್ಲಿಗೆ ಬಂದು ದಿಲ್ಲಿಂದ ಹಿಂಗೆ ಗೋವಾಗೆ ಬಂದು ಗೋವಾದಿಂದ ಮನೆಗೆ ಬಂದೆ ಆದರೂ ಒಟ್ಟು ತಾಳೆ ಎಲ್ಲ ಒಂದು ವಾರಾಗಿ ಹೋಗಿಬಿಟ್ಟಿತ್ತು ಅದೇ ದೊಡ್ಡ ದುಃಖದ ವಿಷಯ ನನಗೆ ತೀರ್ಕೊಂಡು ಒಂದು ವಾರದ ನಂತರ ನಿಮಗೆ ಸುದ್ದಿ ಇಷ್ಟ ಆಗಿತ್ತು ವಯಸ್ಸು ತಂದೆ ಅವರಿಗೆ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ಟಿಮೆಟ್ ಆಯಿತು ಫಿಫ್ಟಿ ನೈನ್ ಸಿಕ್ಸ್ಟಿಮೆಟ್ ಆಯ್ತು ಮ್ಯಾಮ್ ಬೇಸರ ಇದ್ದೇ ತುಂಬ ಆದರೂ ಮತ್ತೊಂದು ಏನು ಆಯಿತು ಪಾ ಇನ್ನು ಮತ್ತೆ ಅಷ್ಟಕ್ಕೆ ಹಿಡ್ಕೊಂಡು ಕುಂತ್ರೆ ಇದಾಗತ್ತೆ ಮತ್ತು ನಮ್ಮ ಇನ್ನೂ ಸಪ್ಪರ್ ಇದೆಯಲ್ಲ ದೇಶ ಸೇವೆ ಒಂದು ಮಾಡೋಕು ಹೊಂಟಿದ್ದೆ ಪೂರ್ತಿ ಮಾಡಿ ಬರಬೇಕಲ್ಲ ಅಂಥೇಳಿ ಮತ್ತೆ ಕಡೆ ಅಷ್ಟಕ್ಕೆ ಇದನ್ನು ಮಾಡೋದು ಕಡೆ ಇದನ್ನು ಮಾಡೋದು ಮಾಡಿ ಏನು ಮಾತಾಡಿದ್ರು ಕೊನೆಯದಾಗಿ ತಂದೆ ನಿಮ್ಮ ಹತ್ರ ಏನಿಲ್ಲ ನಾನಿಲ್ಲ ಆರಾಮಿದ್ದೀನಿ ನೀ ಆರಾಮಿರು ಒಂದೇ ಮಾತು ಫೋನ್ ಹಚ್ಚಿದಾಗ ಇಲ್ಲ ನಾನಿಲ್ಲ ಅರಾಮಿದ್ದೀನಿ ನೀವು ಆರಾಮಿರು ಆದರೆ ಅಲ್ಲಿದು ಏನಾದರೂ ಇರ್ಕೊಂಡು ಅಲ್ಲಿ ತ್ರಾಸ ಆಗ್ಬಾರ್ದು ಅಂತ ಅವ್ರಿಗ ಅನಸ್ತಿತ್ತು ಅವರು ಮಗ ಮಿಲ್ಟ್ರಿಲಿ ಇದ್ದಾನೆ ನಮ್ಮ ಕಷ್ಟ ಹೇಳಿದ್ರೆ ಮತ್ತೆ ಬೇಸ್ ಬೇಸ್ರ ಆಗುತ್ತೆ ಭಾವನೆ ಖುಷಿ ಪಟ್ಟಿದ್ರು ಅವರು ನೀವು ಸೇರಿದ್ಮೇಲೆ ಹಾಂ ಖುಷಿ ಪಟ್ಟಿದ್ರು ಅವ್ರು ಯಾಕಂದರೆ ಒಂದು ಎರಡು ಸಾವಿರದ ಮೂರರಲ್ಲಿ ಬರಗಾಲದ್ ಇದಿತ್ತು ಆ ಟೈಮ್ದಲ್ಲಿ ಸ್ವಲ್ಪ ಹೋದೆ ಅವ್ರಿಗೂ ಅಲ್ಲಿಂದ ಸ್ವಲ್ಪ ನಾ ಕಳಿಸ್ಕೊಡ್ತಾ ಇದ ದುಡ್ಡು ಅದರಿಂದ ಅವ್ರದ್ದು ಎಲ್ಲ ನಡೆದಿತ್ತು ಚಲೋ ನಡೆದಿತ್ತು ಅದೆಲ್ಲ ಅವ್ರು ಈಗಿರ್ಬೇಕಂತ ನನಗೆ ಅನಿಸ್ತಿತ್ತು ಕೊನೆಯದಾಗ ಅವ್ರ ಮುಖ ನೋಡಲಿಲ್ಲ ಅಂತ ಬೇಜಾರಿದೆ ಎಸ್ ನೀವು ಬಂದಿದ ತಕ್ಷಣ ಇರಲಿಲ್ಲ ಎಲ್ಲ ಕಾರ್ಯ ಮುಗಿದು ಮುಗಿತ್ತು ಒಂದು ವಾರ ಆಗಕ್ಕೆ ಬಂದಿತ್ತು ಮೇಡಮ್ಮ ಮುಗಿದು ಹೋಗಿತ್ತೆಲ್ಲ ಹ್ಞೂ ಇದೇ ದೊಡ್ಡ ಆಕ್ಸಿಡೆಂಟ್ ನನಗೆ ಅಲ್ಲ ಆದದ್ದು ಇದ್ದಾಗ ಅಲ್ಲಿಂದ ಉಳಿದ ಟೈಮ್ದಲ್ಲಿ ಫೋನ್ದಲ್ಲಿ ಮಾತಾಡ್ತಿದ್ದೆ ಎಲ್ಲ ಇತ್ತು ಹ್ಞೂ ನಡೀತಿ ದೇಶ ಸೇವೆ ಮಾಡ್ತಾ ಮಾಡ್ತಾ ತಂದೆ ಮುಖ ಕೊನೆ ಸಾರಿ ಮುಖ ನೋಡೋದಕ್ಕಾಗ್ಲಿಲ್ಲ ಅನ್ನೋ ಕೊರ್ಗು ಬಹುಶಃ ಯಾವಾಗ್ಲೂ ಇರುತ್ತೆ ಸೇಮ್ ಟೈಮ್ ನಾನು ಹೋಗಿದ್ದು ದೇಶ ಸೇವೆಗೆ ಅನ್ನೋ ಸಮಾಧಾನ ಕೂಡ ಇದೆ ಹೇಳಿದ್ರು ತಾಯಿಯವ್ರು ಏನಂದ್ರು ಇಲ್ಲಪ್ಪ ನಾವು ಎಷ್ಟು ಟ್ರೈ ನಿನಗೆ ಹಚ್ಬೇಕಂತೇಳಿ ನಿಂದಂತಿ ಅಲ್ಲಿ ಯಾರಿಗೆ ಹಚ್ಬೇಕು ನಮ್ಮಂತಕ್ಕಿರಲಿಲ್ಲ ಅಂತ ಹೇಳಿ ಬಹಳ ದುಃಖ ಮಾಡ್ಕೊಂಡ್ರು ಅಲ್ಲಿ ಕೆಲಸ ಮಾಡದ್ ನಂತರದಲ್ಲಿ ಬಹುಶಃ ನಿಮ್ಗೆ ಅನ್ಸುತ್ತೋ ಅನ್ಸುತ್ತೆ ದೇಶದ ಯಾವ ಗಡಿಗ್ ಹೋದ್ರು ಯಾವ ಪ್ರದೇಶಕ್ಕೆ ಹೋದ್ರು ನಾವು ಸೇವೆ ಮಾಡಬಹುದು ಕೆಲಸ ಮಾಡಬಹುದು ಯಾವ್ದೇ ಅಂಜಿಕೆ ಇಲ್ಲ ಅಳುಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಹುಶಃ ಆ ಸ್ಥಳಾನೇ ಹಂಗಿದೆ ಅಂತ ಅನ್ಸುತ್ತೆ ತುಂಬಾನೇ ಮೈಗ್ರೇನ್ ಅಂತ ಹೇಳ್ಬಹುದು ಅಥವಾ ತುಂಬಾ ಸೂಕ್ಷ್ಮವಾದಂತಹ ಪ್ರದೇಶ ಅಂತ ಹೇಳಬಹುದು ಅದಾದ್ಮೇಲೆ ಎಲ್ಲಿ ನಿಮ್ಮ ಕೆಲಸ ಅದಾದ್ಮೇಲೆ ಮೇಡಮ್ ನಾನು ರಾಜಸ್ಥಾನಕ್ ಬಂದೆ ಜೋಧ್ಪುರದಲ್ಲಿ ಜೋಧ್ಪುರ್ದಲ್ಲಿ ಎರಡೂವರೆ ಮೂರ್ ವರ್ಷ ಇದ್ವಿ ಅಲ್ಲಿ ಏನ್ ತೊಂದರೆ ಆರಾಮ್ ರಿಲ್ಯಾಕ್ಸ್ ಅಲ್ಲೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಮಾಡಿರ್ತಕ್ಕಂಥ ಒಂದು ಅವನ್ನೆಲ್ಲ ಮಾಡ್ತಾರೆ ಆರಾಮ್ ಪಿಸ್ ರಿಲ್ಯಾಕ್ಸ್ ಇದ್ವಿ ಅಲ್ಲಿ ಏನು ತೊಂದರೆ ಇರಲಿಲ್ಲ ಡ್ಯೂಟಿ ನೈಟ್ ಡ್ಯೂಟಿ ಇರ್ತಿತ್ತು ಗೇಮ್ ಆಡೋದು ನಮ್ಮ ಟ್ರೇಡ್ ವರ್ಕ್ ಆಗಿರ್ಬೋದು ಬಟ್ ಇಂಥದ ಎಲ್ಲ ಕ್ಲಾಸ್ಗಳು ಹಿಂಗೆಲ್ಲ ಮಾಡ್ಕೊತಿದ್ವಿ ಅಲ್ಲಿಂದ ನೆಕ್ಸ್ಟ್ ಜೋಧ್ಪುರ್ಕ್ ಹೋದ್ವಿ ಜೋಧ್ಪುರದಿಂದ ಪ ಇದಕ್ಕೆ ಹೋದ್ವಿ ಕಚ್ ಭುಜ್ ಅಂತ ಗುಜರಾತ್ ರಾಜ್ಯದಲ್ಲಿ ಅಲ್ಲಿಯೂ ಒಂದಷ್ಟು ನಾಲ್ಕೈದು ತಿಂಗಳಾಗಿತ್ತು ಮತ್ತು ಟರ್ನ್ ಫಸ್ಟ್ ನಾನು ಜಲ್ದಿನೇ ಮುಗಿಸಿದ್ದೆಲ್ಲ ಆರ್ ಆರ್ ಟರ್ನ್ ನೆಕ್ಸ್ಟ್ ಮತ್ತು ಜಮ್ಮು ಕಾಶ್ಮೀರ್ಗೆ ನೀವು ಹೋಗ್ಬೇಕಂತೇಳಿ ಮತ್ತೊಂದು ಹೇಳಿದ್ರು ನಾನೊಂದು ಇವಾಗ ಹೋಗಿ ಬಂದಿದ್ದೀನಿ ಅಲ್ಲಿ ನೆಕ್ಸ್ಟ್ ಇಲ್ಲ ಟರ್ನ್ ಎಲ್ಲ ನೋಡಿ ನಿನ್ ಬೇಕು ಚೆಕ್ ಮಾಡ್ಕೊಂಡು ನಿಂದು ಬಂದಿದೆ ಅಂದರು ಆಯಿತು ಅಂತ ಎಲ್ಲಿ ಬಂದಿದೆ ಅಂದ್ರೆ ಫಿಫ್ಟಿ ಏಟ್ ಆರ್ ಆರ್ ಅಂತಂದರು ಫಿಫ್ಟಿ ಏಟ್ ಆರ್ ಆರ್ ಅಂತಲೇ ನನಗೆ ಅನಿಸ್ತು ಓಕೆ ನನಗೆ ಪ್ಲಸ್ ಪಾಯಿಂಟ್ ಯಾಕಂದ್ರೆ ನಾನು ಅಲ್ಲಿ ವರ್ಷ ಇದ್ದು ಬಂದಿದ್ದೀನಿ ಅಲ್ಲಿ ಜನ ಹೆಂಗೆ ಅಲ್ಲಿ ರಸ್ತೆಗಳು ಹೇಗಿರ್ಬೋದು ಅಲ್ಲಿ ವಾತಾವರಣ ಹೆಂಗಿರ್ಬೋದು ಎಲ್ಲ ಒಂದು ಹೋಗಿ ಬಂದ್ರೆ ಮುಗಿತೆ ಸೆಕೆಂಡ್ ಟೈಮ್ಗೆ ಯಾವುದು ಈಸಿ ಆಗಿಬಿಡತ್ತೆ ಅಂತೇಳಿ ನಾನು ಅಲ್ಲಿ ಹೋದೆ ಅಲ್ಲಿ ಹೋಗಂತಲೇ ನೆಕ್ಸ್ಟ್ ಅವಾಗ ಏನಾಗಿತ್ತು ಸ್ವಲ್ಪ ಹದಿನಾಲ್ಕು ಹದಿನೈದು ಹದಿನಾರು ಸ್ವಲ್ಪ ಮಿಲ್ಟನ್ಸ್ ಆ ಕಮ್ಮಿ ಆಗಿದ್ರು ಹಂಗೇನು ಯಾವ ಇರಲಿಲ್ಲ ಆದರೂ ಸ್ವಲ್ಪ ಅಲ್ಲಿ ಏನಿರ್ತಿತ್ತು ಅವರು ಮುಚ್ಕೊಂಡು ಅಲ್ಲಿಂದ ನಾನು ಚರ್ಲಿ ಕಂಪ್ನಿಯಲ್ಲಿ ಪೋಸ್ಟಿಂಗ್ ಮಾಡಿದ್ರು ಚಾರ್ಲಿ ಕಂಪ್ನಿಲಿ ಹೋದು ಅಲ್ಲಿ ಮಿಲಿಟೆನ್ಸ್ ಇರಲಿಲ್ಲ ಆದರೂ ಅಲ್ಲಿ ಏನು ಮಾಡ್ತಿದ್ರು ಆ ಮಿಲಿಟೆನ್ಸ್ ಒಂದು ಗ್ರೆನೇಡ್ ಆಗಿರ್ಬೋದು ಎ ಕೆ ಫರ್ಟಿ ಸೆವೆನ್ ಮ್ಯಾಗ್ಝಿನ್ ಅವು ಆಗಿರ್ಬೋದು ಇಂಥವನ್ನೆಲ್ಲಾನು ಅವರು ಒಂದಷ್ಟು ಮುಚ್ಚಿಟ್ಕೊಂಡ್ಬಿಟ್ಟು ಇಟ್ಟು ಯಾವ ಒಬ್ಬೊಬ್ಬರು ಮನೆಯಾಗಿದ್ದು ಅವಾಗ ನಮಗೆ ಅಲ್ಲಿ ಹೇಳ್ತಿದ್ರು ಹಿಂಗೆ ಹಿಂಗೆ ಅದಾವು ಅನ್ನೋ ಅವ್ರು ನಾವೇನು ಮಾಡ್ತೇವೆ ಅಲ್ಲಿ ಮಂದಿ ಜನನ್ನ ಸ್ವಲ್ಪ ನಮ್ಮ ಇದಕ್ಕೆ ತಗೋದಕ್ಕೆ ಅವ್ರಿಗೆ ಅವತ್ತವನ ಕೂಟ ಇಡ್ಸೋದು ಅವ್ರಿಗೆ ಗೇಮ್ ಆಡಿಸೋದು ಅಲ್ಲಿ ಜ ಹುಡುಗೋರಿಗೆಲ್ಲ ಏನಾರ ಸ್ವಲ್ಪ ರೇಷನ್ ಕೊಡಿಸೋದು ಇಂಥ ಇದು ಮಾಡೋದು ಅಲ್ಲಿ ಇರೋದ್ರ ಬಗ್ಗೆ ನಮಗೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅದಕ್ಕೆ ಹಿಂಗೆಲ್ಲ ಮಾಡ್ತಿದ್ವಿ ಅವಾಗ ಒಬ್ರು ಅವಾಗ ಇಷ್ಟೆಲ್ಲ ಆತಿಂದ ಒಬ್ರು ಹೇಳಿದ್ರು ಇಂಥಿಂತ ಅವ್ರ ಮನೆಯಾಗೆ ಹಿಂಗೆ ಹಿಂಗೆ ಅದಾವಂದರು ಅವನ್ನ ಮತ್ ನಾವು ಮತ್ತೆ ಅವ್ರ ಕರೆಕ್ಟ್ ಅಂತ ಹೋಗಿ ಎಲ್ಲ ಮತ್ ಬಂದ್ವಿ ಹಿಂಗೆ ಇನ್ಸ್ಟಾ ಮಾಡಿದ್ವಿ ಆಮೇಲೆ ಇದ್ದು ದೊಡ್ಡ ದೊಡ್ಡ ಇಂಥ ಆಕ್ಸಿಡೆಂಟ್ ಅಂತ ಏನು ಅಲ್ಲಿಂದ ಜಾಸ್ತಿ ಆಗಲಿ ಹದಿನಾಲ್ಕು ಎಲ್ಲ ರೀಸೆಂಟ್ ಚಲೋ ಆಗಿಬಿಟ್ಟೆ ಅಲ್ಲಿಂದ ನೆಕ್ಸ್ಟ್ ಮತ್ತ ಇದು ಜೋಧ್ಪುರ್ಗೆ ಬಂದೆ ಜೋಧ್ಪುರದಾಗ ಸ್ವಲ್ಪ ಒಂದಷ್ಟೇ ಆರೋಗ್ಯ ತಂಗ್ಳಿದೆ ಆಮೇಲೆ ಅಲ್ಲೇ ಇದಕ್ಕೆ ಹೋದ್ ನಾನು ಪುನಾಕ್ ಬಂದೆ ಪುನಾಲದಲ್ಲಿ ಒಂದು ವರ್ಷ ದೀಡ್ ವರ್ಷ ಇದ್ದೆ ಅಲ್ಲಿ ಪುನಾಲ್ದಲ್ಲಿ ಪುನಾದಲ್ಲಿ ಅಂತಂದ್ರೆ ಅವಾಗ ಏನಾಗಿತ್ತು ಅಂದ್ರೆ ನಮ್ಮ ದೋಸ್ತ ಫೈರಿಂಗ್ ಹೋಗುವಾಗ ನಮ್ಮ ಗಾಡಿನೇ ಆಕ್ಸಿಡೆಂಟ್ ಆಗಿತ್ತು ಜಮ್ಮುದಿಂದ ಅವರು ರಾಜಸ್ಥಿತಕ್ಕೆ ಬರ್ತಾ ಇದ್ರು ಎಲ್ಲಿ ರಾಜ ಇದಕ್ಕೆ ರಾಜಸ್ಥಾನಕ್ಕೆ ಬರುವಾಗ ಗಾಡಿ ಫಾಲ್ಟಿ ಆಗಿತ್ತು ಫಾಲ್ಟಿ ಆದಾಗ ಅವನ ಕಾಲ ಇದೆಲ್ಲ ಒಂದ್ ಸೈಡ್ ಎಲ್ಲ ಇದಾಗಿ ಬಿಟ್ಟಿತ್ತು ಅಂತದ ಸ್ಪೆನಲ್ ಕೋಡುದು ದೊಡ್ಡ ನಮ್ಮ ಮಿಲಿಟರಿ ದವಾಖಾನೆ ಅಂತಂದ್ರೆ ಕರಕಿ ಪುನೇದಲ್ಲಿದೆ ಕರಕಿ ಪುನೇದಲ್ಲಿದೆ ನಮ್ಮ ಸಾತಿ ಅಂತ ನಾವು ಏಳೆಂಟು ಮಂದಿದ ಒಂದು ಗ್ರೂಪ್ ಇತ್ತು ಆ ಗ್ರೂಪ್ದಲ್ಲೇನಂತಲೇ ನಂದ ಕರ್ನಾಟಕ ಪುಣೆ ಸಮೀಪಲ್ಲ ಅದಕ್ಕೆ ಅವರೇನಂದ್ರು ಇಲ್ಲ ನನಗಿಂತ ಮೊದಲು ಒಂದು ಮೂರು ಜನ ಇದ್ರು ಅವ್ರು ಬಿಹಾರದವರು ಅವ್ನು ಸ್ವಲ್ಪ ಸೇವಾ ಮಾಡಲಿ ಅಂತೇಳಿ ಮನೆಯನ್ನವ್ರನ್ನ ಇಟ್ಟು ಹೋದಲ್ಲೇ ಅವ್ನು ಸೇವಾ ಮಾಡಲಿ ಅಂತೇಳಿ ಅವಾಗ ನಾನೇನು ಮಾಡಿದೆ ನನಗೂ ನಾನು ಅಲ್ಲಿಂದ ಜಮ್ಮುದಿಂದ ಇಲ್ಲಿ ಬಂದಾಗ ಅವಾಗ ಅವ್ರೇನಂದ್ರು ಇಲ್ಲ ನೀನು ಅಲ್ಲಿಂದ ಅಲ್ಲಿ ಪುನಃಕ್ಕೆ ಹೋಗ್ಬಿಡು ನೀನು ಇಲ್ಲಿ ಗುಜರಾತಿಗೆ ಬರೋದು ಇಲ್ಲ ಅವ್ನು ಸ್ವಲ್ಪ ಸೇವಾ ಮಾಡಿ ನೀನು ಅಂತಂದರು ಸೇವಾ ಅಂತ ಸ್ವಲ್ಪ ನಡೀತಿತ್ತು ಅಲ್ಲಿಲ್ಲ ದೊಡ್ಡ ದೊಡ್ಡ ಪೇಷೆಂಟ್ಗಳು ಬರ್ತಿದ್ವಿ ಆದ್ರೂ ಅಲ್ಲಿ ಅವನು ಇದನ್ನ ನೋಡ್ಬೇಕಾದ್ರೆ ತನ್ನ ಕೆಲಸ ತ ಮಾಡ್ಕೊತಿದ್ದ ಆದರೂ ಅವಾಗ ಊಟದ ವ್ಯವಸ್ಥೆ ಆಗಿರ್ಬೋದು ಫ್ರೂಟ್ಸ್ ತಂದು ಕೊಡೋದು ಆಮೇಲೆ ಮೆಡಿಸಿನ್ಗಳು ಡಾಕ್ಟ್ರನ್ನ ಕರ್ಕೊಂಡು ಮತ್ತೆ ಅವು ಫ್ರೀಗ್ ಕರ್ಕೊಂಡು ಹೋಗೋದು ಏನಾಯಿತು ಅವಾಗ ನಾನೇನು ತಿಳ್ಕೊಂಡೆ ನಮ್ಮ ತಂದಿ ತಂದೆ ಒಂದು ಸೇವಾ ಮಾಡಾಕಂತಿ ಸಿಗಲಿಲ್ಲ ಅದ ಒಂದು ಇದ್ರೊಳಗೆ ಇವ್ನ ಸೇವಾ ಮಾಡಿದ್ರೆ ದೇವ್ರ ಏನು ಮೆತ್ಸಬಹುದಾ ಅಂತೇಳಿ ಅವ್ನ ಸೇವಾ ನಾನು ದೀಡ್ ವರ್ಷ ಮಾಡಿದೆ ಲಕ್ಕರ ಅಂತೇಳಿ ಅವರಲ್ಲಿ ತಂದೆ ನೋಡಿದ್ರಿ ಸೇವೆ ಮಾಡಬೇಕಾಗ್ಲಿಲ್ಲ ಕೊನೆ ಟೈಮಲ್ಲಿ ಎಸ್ ಅದನ್ನ ನಾನು ಅಲ್ಲೇ ಅದನ್ನ ಮುಗಿಸಿ ಎರಡು ವರ್ಷ ಇದ್ದೆ ಪುನಾದಲ್ಲಿ ಪುನಾದಿಂದ ಹಿಡ್ಕೊಂಡು ಮತ್ತೆ ಅಲ್ಲಿ ಗುಜರಾತಿಗೆ ಹೋದೆ ಗುಜರಾತ್ ಅಲ್ಲಿ ಒಂದ್ ಮತ್ ಮೂರ್ ಮೂರುವರೆ ವರ್ಷ ಇದ್ದು ಈ ಗುಜರಾತ್ ಜಾಮ್ನಗರದಿಂದ ಪೆನ್ಷನ್ ಬಂದ್ ಇಷ್ಟು ಸುದೀರ್ಘವಾದಂತಹ ಈ ಒಂದು ಜರ್ನಿ ಕೇಳಿದ್ವಿ ದಾಳಿ ಆಯ್ತು ಕಾರ್ಯಾಚರಣೆಗಳಿತ್ತು ಎಲ್ಲವೂ ಕೂಡ ಇತ್ತು ಏರಿಳಿತ ಇತ್ತು ಬೇರೆ ಬೇರೆ ವಾತಾವರಣ ಬೇರೆ ಬೇರೆ ಪರಿಸ್ಥಿತಿ ಊರು ನಿಮ್ಮೂರು ಅಂತ ಬಂದಾಗ ಎಷ್ಟು ದಿನಕ್ಕೊಂದ್ಸರಿ ನೀವು ಊರಿಗೆ ಬರ್ತಿದ್ವಿ ಅಥವಾ ಎಷ್ಟು ವರ್ಷಕ್ಕೊಂದ್ಸರಿ ಬರ್ತಾ ಇದ್ರಿ ಮೂರ್ ನಾಕ್ ತಿಂಗಳು ಮೂರ್ ನಾಲ್ಕೈದು ತಿಂಗಳು ಒಮ್ಮೆ ಬರ್ತಿದ್ವಿ ಅದು ಇದ್ದಾಗ ತಂದ್ರೆ ನಂದೇನು ಸೂಟಿಗೆ ಅಂತ ನಂದ ಮನೆಯಾಗ ಏನಾರ ಹಬ್ಬ ಬರೋದಿನ ಅದಾವ ಅನ್ನೋದಿಲ್ಲ ನಂದ ಏನು ಆಗಸ್ಟ್ ಹದಿನೈದ್ ಆಗಿರ್ಬೋದು ಜನವರಿ ಇಪ್ಪತ್ತಾರು ಆಗಿರ್ಬೋದು ಆ ಒಟ್ ಅಂತ ಒಂದು ರಾಷ್ಟ್ರೀಯ ಒಂದ್ ಏನಾರ ಪ್ರೋಗ್ರಾಮ್ ಇದ್ರ ನಾನ್ ಬರಬೋ ಬಂದಾಗ ಒಂದು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗಳ ಮಕ್ಕಳಿಗೆಲ್ಲ ಸ್ವೀಟ್ ಹಂಚೋದು ಅವ್ರಿಗೆ ದೇಶಾಭಿಮಾನದ ಬಗ್ಗೆ ಹೇಳಬೇಕು ಎಲ್ಲ ಹುಡುಗರನ್ನು ಕೂಡಿಸ್ಬೇಕು ಒಟ್ಟು ಇಂಥ ಸೂಟಿ ಬರಬೇಕು ಆಮೇಲೆ ನಮ್ಮದು ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅಂತಿದೆ ಬಯಲುಂಗಲದಲ್ಲಿ ಅವರೆಲ್ಲರೂ ಹಿರಿಯರು ಅಲ್ಲಿ ಅಷ್ಟು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ನಾನೀಗೊಂದು ಐದು ಆರು ವರ್ಷದಿಂದ ಆ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಿದ್ದೀನಿ ಹಿರಿಯರೆಲ್ಲರೂ ಎಲ್ಲರೂ ಕುಡ್ಕೊಂಡು ನಾವು ಎಲ್ಲರೂ ಒಟ್ಟ ಟೋಟಲ್ ಭೇದ ಭಾವ ಜಾತ್ಯ ಇಲ್ಲದ ಎಲ್ಲರೂ ಮುಸ್ಲಿಂ ಹಿಂದೂ ಕ್ರೈಸ್ತ ಎಲ್ಲರೂ ಕೂಡಿಕೊಂಡು ಬಯಲೊಂಗಲ್ದಿಂದ ಜನವರಿ ಇಪ್ಪತ್ತಾರಕ್ಕೆ ಇಲ್ಲಿ ಊರಾಗೆಲ್ಲ ಅದನ್ನೆಲ್ಲ ಮುಗಿಸಿ ಹುಡುಗರು ಮುಗಿಸಿ ಆ ನಂತರ ಅಲ್ಲಿ ಹೋಗಿ ಅಲ್ಲಿಂದ ಎಲ್ಲರೂ ನಾವು ಕುಡ್ಕೊಂಡು ನಂದ್ಗಡಕ್ಕೆ ಹೋಗ್ತೀವಿ ನಂದಗಡದಲ್ಲಿ ನಮ್ ರಾಯನ ಸಮಾಧಿ ಹತ್ತಿರ ಹೋಗಿ ಅಲ್ಲೆಲ್ಲಾ ಜ್ಯೋತಿಯನ್ನು ಇದನ್ನ ತಗೊಂಡು ಅಲ್ಲಿಂದ ಆ ಜ್ಯೋತಿಯನ್ನು ತಗೊಂಡು ಮೆರವಣಿಗೆ ಮಾಡುತ್ತಾ ಎಲ್ಲ ಎಲ್ಲಾ ಊರಾಗಿ ಸಂಗೋಳಿಗೆ ಬಂದು ಸಂಗೊಳ್ಳಿಂದ ಬಯಲ ಬಂದು ಅಲ್ಲೆಲ್ಲಾ ಅವ್ನ ದೇಶಾಭಿಮಾನವನ್ನು ಬೆಳೆಸುವಂತ ಮೊದಲ ಸಣ್ಣ ಸಂದ್ ಇತ್ತ ನಾನು ನೋಡಿರ್ಲಿಲ್ಲ ಅವರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ನಮ್ಮ ಊಟಿ ಸರ್ ಆಗಿರ್ಬೋದು ಮೆಕ್ಕೆದವ್ರ ಸರ್ ಆಗಿರ್ಬೋದು ದೇಶನೂರು ಸರ್ ರಾಜು ಸೊಗಲನ್ನ ಆಗಿರ್ಬೋದು ಇಂಥವ್ರೆಲ್ಲರೂ ಕೂಡ್ಕೊಂಡು ಅನೇಕ ಒಂದು ಟೀಮ್ ಇದೆ ಇವರೆಲ್ಲರೂ ಕುಡ್ಕೊಂಡು ಅದರಲ್ಲಿ ನನಗೂ ಭಾಗಿಯಾಗುವ ಭಾಗಿಯಾಗಬೇಕಂತೇಳಿ ರವಿ ಹುಲ್ಕೊಂಡು ಅವರು ಒಂದು ನನಗೆ ಫೋನ್ ಮಾಡಿದ್ರು ಸೂಟಲ್ಲಿದ್ದೆ ಈಗ ಒಂದು ಆವಾಗ ಐದು ವರ್ಷದಿಂದ ಕಡೆ ಆ ಐದು ವರ್ಷದಿಂದ ನಾನು ಜನವರಿ ಇಪ್ಪತ್ತಾರಕ್ಕೆ ಯಾವಾಗಿರ್ತು ನಾನು ಬರ್ಬೇಕು ಅಂತ ಹೇಳಿ ಭಕ್ತಿಯಿಂದ ಬಂದಿರ್ತಿದ್ದೆ ನಾನು ಅವಾಗ ಅಲ್ಲಿದ್ದ ಕೂಡಿದೆ ಅದೆಲ್ಲ ಚೆನ್ನಮ್ಮನ ಒಂದು ಮೂರ್ತಿಗೆ ಅದನ್ನು ಅರ್ಪಣೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ದೇಶಾಭಿಮಾನ ಬೆಳೆ ಹೊಸ ಒಂದು ಇನ್ನೂ ಮಠ ಮಾಡ್ತಾಯಿದ್ವಿ ಅವಾಗ ಒನ್ ಟೈಮ್ದಲ್ಲಿ ಏನಾಗಿತ್ತು ಜಮ್ಮುದಲ್ಲಿದ್ದೆ ದಲ್ಲಿದ್ದೆ ಇಸು ಬಾ ಐಸ್ ಬೀಳ್ತಾ ಇತ್ತು ಅವಾಗ ಇಲ್ಲಿ ಹೋಗಬೇಕು ನಾನು ಅವರೆಲ್ಲ ಫೋನ್ ಹಚ್ಚಿದ್ರು ಇಲ್ಲ ಮತ್ತು ಜನವರಿ ಬರ್ತೀವಿ ಬರ್ತೇವಿಲ್ಲೋ ಅಂಥೇಳಿ ರವಿ ಹುಲ್ಕೊಂಡು ನಾನು ಫೋನ್ ಮಾಡಿದ್ರು ಅವಾಗ ನಾನು ಅಂದೆ ಇಲ್ಲಿ ಬರೋ ಬೀಳ್ತಾ ಇದೆ ನೋಡೋನು ಏನು ಕೊಡ್ತಾರಲ್ಲ ಸೂಟಿ ಅಂತಂದೆ ಹ್ಞೂ ಆಯ್ತು ತಗೋ ಅಂತಂದರು ಅವಾಗ ಅಲ್ಲಿ ನಾನು ಹೇಳಿದೆ ಇಲ್ಲ ಸೂಟಿಗೆ ಹೋಗ್ಬೇಕ್ರಿ ಅಂತಂದೆ ಎಲ್ಲ ಬರೋ ಬೀಳ್ತಾಯಿದೆ ಕಾನುವ ಇಲ್ಲಿ ತಳಕ್ಕೆ ಹೋಗಬೇಕಂತಂದ್ರೆ ಎಲ್ಲ ಬಂದು ರೋಡ್ ಬಂದಾಗಿದೆ ಏನು ಮಾಡ್ತೀನಿ ನೋಡಂದ್ರು ಅವಾಗ ಅಚಾನಕ ನಾನು ಆಯಿತು ನೋಡೋನು ತಗೋ ಅಂತಂದೆ ನಾನು ಅವಾಗ ಏನಂದೆ ರಾಯಣ್ಣ ನೀನು ನೋಡು ಅಕಸ್ಮಾತ್ ನೀನು ನನ್ನ ಕರೆಸಿ ಅಲ್ಲಿ ಕರ್ಸ್ಕೋಬೇಕಂತ ಯಾವ ರೀತಿಯಾಗಿ ಕರ್ಸ್ಕೊಳ್ತೀವಿ ಕರೆಸಿಗೋ ನಾನಂತಿ ನಾನು ಪ್ರಯತ್ನ ಮಾಡಿದೆ ಇನ್ನು ಬಿಟ್ಟದ್ದು ಇನ್ನು ನಿನ್ನ ಮ್ಯಾಲಂತ ನಾನು ಅಷ್ಟೇ ಅಂತ ಸುಮ್ಮನೆ ಅವಾಗ ಅಚಾನಕ್ ಒಬ್ಬನಾಗಿಬಿಡ್ತು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆತಲ್ಲಿ ನಮ್ಮ ಸ ಇಂಥ ಇದ್ದವಾಗ ಅವಾಗ ಇದ್ದಾಗ ಅವ್ನಿಗೆ ಹಾರ್ಟ್ ಫ್ಲೋ ಸ್ವಲ್ಪ ಪ್ರಾಬ್ಲಮ್ ಆಗಂತಲೇ ಅವಾಗ ಹೇಳಿ ಬಂತು ಅಲ್ಲಿ ಅವನು ಕರ್ಕೊಂಡು ಉಧಂಪುರ್ಗೆ ಬರಬೇಕು ಅಂದ್ರೆ ರೋಡಿಗೆ ಯಾವಾಗ ಬಂದಿದಾವಂತಲೇ ಹೇಳಿ ಬಂತು ಅವಾಗ ಅವ್ನು ಕರ್ಕೊಂಡು ಅವ್ನ ಜೋಡಿ ಒಬ್ರು ಹೋಗಬೇಕಿತ್ತು ಅವಾಗ ಅವ್ರೇನಂದ್ರು ಇಲ್ಲ ಅವರು ಮೊನ್ನೆ ಸೂಟಿಗೆ ನೀನು ಈ ಹೋಗಿ ಬಿಡು ಅಲ್ಲಿಂದ ಹತ್ತು ಸೂಟಿಗೆ ಹೋಗಂದ್ರು ಅವ್ನು ಉದಮುಪುಗ್ ಬಿಟ್ಟು ಮತ್ತೆ ಅಲ್ಲಿ ಒಬ್ಬ ಜೋಡಿ ಅಲ್ಲಿಂದ ಸೂಟಿ ಮುಗಿಸಿ ಉದ್ಪುರದಾಗ ನಮ್ಮ ಯೂನಿಟ್ದವ್ರು ಇದ್ದರು ಅವನವನು ಜಾಯಿಂಟ್ ಮಾಡಿ ನಾನು ಅಲ್ಲಿಂದ ಸೂಟಿಗೆ ಬಂದು ಮಾರ್ನಿಂಗ್ ಅಂದ್ರ ಐದ್ ಆರ್ ಗಂಟೆಗೆ ನಾನು ಊರಿಗೆ ಬಂದಿದ್ದೆ ಇಪ್ಪತ್ತಾರು ಜೈನ್ ಇದಕ್ಕೆ ಅವಾಗ ಬಂದ ಅದಕ್ಕೆ ಇದನ್ನ ಅದೇ ಅವಾಗಿಂದ ಒಂದ್ ಇದಾಗಿತ್ತು ಅಂದ್ರೆ ದೇವರಲ್ಲಿ ಒಂದು ಏನೋ ಒಂದ್ ಅನ್ಕೊಂಡ್ರೆ ಕರೆಕ್ಟ್ ನಾವ್ ಇದ್ದು ಅಂದ್ರೆ ಆ ದೇವ್ರ ನಮಗೆ ಎಲ್ಲಾರು ಒಂದ್ ಚಲೋ ಮಾಡ್ತಾನ ಅನ್ನೋದು ಗೊತ್ತಾಯ್ತು ನೀವ್ ಅನ್ಕೊಂಡು ಬೇಡ್ಕೊಂಡಿದ್ದಕ್ಕೂ ಇದಾಗಿದ್ದಕ್ಕೂ ರಜೆ ಹೋಗಬೇಕು ಅಂತ ಅಂತ ಹೇಳಿ ಅನ್ಕೊಂಡಾಗ ರಜೆ ಸಿಕ್ಕದಕ್ಕೂ ಎಲ್ಲವೂ ಕೂಡ ನೀವು ಹೇಳ್ತೀರಿ ದೇವ್ರ ಇಚ್ಛೆ ಅಂತ ಹೇಳ್ತೀರಿ ಈಗ ದೇಶ ಸೇವೆ ಮಾಡುವಂತವ್ರಿಗೆ ರಜಾ ಸಿಕ್ಕರೆ ಮನೇಲಿರ ಮನೆಯವ್ರ ಜೊತೆ ಕಾಲ ಕಳೆಯೋಣ ಒಂದಷ್ಟು ಸಮಯ ಆದ್ಮೇಲೆ ಮತ್ತೆ ವಾಪಸ್ ಹೋಗೋದು ಇದ್ದೇ ಇರುತ್ತೆ ಅಂತ ಬಟ್ ನೀವು ಮನೇಲಿ ದೇಶ ಸೇವೆ ಮಾಡೋದ್ರ ಜೊತೆಗೆ ಮನೆಗೆ ಬಂದಾಗ ಊರಿಗೆ ಬಂದಾಗ ಸುಮ್ಮನೆ ಕುತ್ಕೊಳ್ ಯುವಕರಲ್ಲಿ ದೇಶ ದೇಶಾಭಿಮಾನ ಬೆಳೆಸುವಂತಹ ಕಾರ್ಯಕ್ರಮಗಳನ್ನ ಮಾಡೋದಾಗಿರಬಹುದು ಸಹಾಯ ಮಾಡೋದು ಮಕ್ಕಳಿಗೆ ಬೇಕಾದಂತಹ ಸಹಾಯ ಮಾಡೋದಾಗಿರಬಹುದು ಹೀಗೆ ಈ ವಿಷಯಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಏನು ಎಲ್ಲಿಂದ ಶುರುವಾಯ್ತು ಹಿಂಗೆ ಅಂತ ಸ್ಫೂರ್ತಿ ಅಂತಂದ್ರೆ ನಮ್ಮ ಮಿಸ್ಸಸ್ ಹೆಸರು ತಗೋಬೇಕು ನಾನು ಅವರು ಆ್ಯಕ್ಚುಲಿ ಒಂದು ಮದುವೆ ಅಂತಂದ್ರೆ ಮಿಸ್ಸಸ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಅಂತಾರೆ ಆದರೆ ನಮ್ಮ ಮಿಸ್ಸಸ್ ಅವರು ಆ ಥರ ಇಲ್ಲ ಯಾವುದೋ ಒಂದು ಸೋಷಿಯಲ್ ವರ್ಕ್ ಆಗಿರ್ಬೋದು ಒಂದು ಏನಾದ್ರು ಕೊಡೋದು ತಗೊಳ್ಳೋದು ಆ್ಯಕ್ಚುಲಿ ಯಾರಿಗೆ ಅದು ಅವೈಲೇಬಲ್ ಇರಬೇಕು ಕೊಡೋದು ಇರ್ತದಲ್ಲ ಅವರೇ ಹೇಳ್ತಿದ್ರು ನೀ ಅವ್ರಿಗೆ ಅಂಥ ಕೆಲಸ ಮಾಡು ಅಲ್ಲಿ ಕೊಡು ಬಡ ಬಡ್ಗ್ರ ಹಿಂಗೆಲ್ಲ ಹೆಲ್ಪ್ ಮಾಡಬೇಕು ಅಂತೇಳಿ ಅವರು ನಂದು ಸ್ವಲ್ಪ ಪರ್ಸೆಂಟ್ ಇದ್ದಿತ್ತು ಅವರು ಆ ಥರ ಹೇಳಂತಲೇ ಎರಡೂ ಕೂಡ ಚಪ್ಪಾಳೆ ಆಗಿಬಿಡ್ತು ಆಮೇಲೆ ನನಗೆ ಒಂದು ಸ್ವಲ್ಪ ಸೂಟ್ ಸಿಕ್ಬಿಡ್ತು ಆಮೇಲೆ ನಮ್ಮ ಹುಡುಗೋರ್ನ ಕುಡ್ಕೊಂಡು ಏನು ಅವಾಗ ಒಂದು ಏನು ಮಾಡಿದೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಹುಡುಗರನ್ನ ಟೀಮ್ ಮಾಡಿಕೊಂಡು ಏನೋ ಒಂದು ಇದನ್ನು ಮಾಡಬೇಕು ನಾವು ಅಂಥೇಳಿ ಅಲ್ಲಿಂದ ನಮ್ಮ ಶಿವಾನಂದ ಆಗಿರ್ಬೋದು ಬಸವರಾಜ್ ಗುರು ಗುರುಮಲ್ಲೂರ್ ಆಮೇಲೆ ನಾಗಪ್ಪ ಗುಂಡ್ಲೂರು ಸತ್ತಿಗಿರಿ ಇಂಥವರೆಲ್ಲ ಒಂದು ಟೀಮ್ ಮಾಡೋದು ನಾವು ಟೀಮ್ ಮಾಡಿ ವಟ್ ಫಸ್ಟ್ ನಾವು ಊರಲ್ಲೇ ಶುರು ಮಾಡಿದ್ವಿ ಏನೋ ಒಂದು ಕೆಲಸ ಸಹ ಸ್ಕೂಲ್ಗೆ ಹೋಗೋದು ಅಲ್ಲಿ ಕಾಂಪಿಟೇಷನ್ ಹುಡು ಹುಡುಗರಿಗೆ ಕ್ವಿಜ್ ಕಾಂಪಿಟೇಷನ್ ಮಾಡಿಸಿ ಅದರಲ್ಲಿ ಹಾಂ ಮೂರು ಮಂದಿಗೆ ಹಾಂ ಓಕೆ ನಿಮಗೆ ಪ್ರೈಸು ಬುಕ್ಸ್ ಕೊಡೋದು ಅವ್ರ ಫ್ಯಾನ್ ಒಟ್ ಇಂಥದ್ದು ಮಾಡಿದೆ ಆಮೇಲೆ ಟೋಟಲ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಇಡಿಸಿ ಅವರಿಗೆ ಅಂದರೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತೇಳಿ ಒಂದನೇ ತಿಂದ ಎಲ್ಲರಿಗೂ ಅವ್ರವ್ರಿಗೆ ಇದನ್ನು ಕೊಡಿಸೋದು ಹಿಂಗೆ ಮಾಡಿ ಆಮೇಲೆ ಆಫ್ ಸ್ವಲ್ಪ ಇದನ್ನು ಬಂದಾಗ ಫಸ್ಟ್ ನಾನು ಏನು ಮಾಡುತ್ತಿದ್ದೆ ಅವಾಗ ಸ್ವಲ್ಪ ನಾನು ಮೀಡಿಯಾದಲ್ಲಿ ಸ್ವಲ್ಪ ನ್ಯೂಸ್ ಪೇಪರ್ದಲ್ಲಿ ಬಂದರೆ ಇನ್ನೂ ಚಲೋ ಅಂತೇಳಿ ಫಸ್ಟ್ ಇದನ್ನ ಮಾಡಿದ್ದು ಇಮಾಮ್ ಗೂಡನ್ ಅವರಂತೆ ಪ್ರಜಾ ಮನೇಲಿ ಅವ್ರಿಗೆ ಫೋಟೋ ಹಾಕಿದೆ ನಾನು ಅವ್ರೇನು ಏನು ಮಾಡಿದ್ರು ಓಕೆ ಆಯಿತಪ್ಪ ಅಂತೇಳಿ ನೆಕ್ಸ್ಟು ಅದು ನೆಕ್ಸ್ಟ್ ಪೇಪರ್ದಲ್ಲಿ ಅದು ಹಿಂಗೆ ಚೂಟ್ಗುಂಡಿ ಗ್ರಾಮದಲ್ಲಿ ಇಂಥ ವಿದ್ಯಾರ್ಥಿಗೆ ಇಂಥ ಕಿ ವಿ ಜಿ ಡಿ ಸಿಂಗ್ ಇದನ್ನು ಮಾಡಿದಾರೆ ಅಂತ ಬಂತು ಅದು ನೋಡಿ ನನಗಂತೂ ತುಂಬ ಸಂತೋಷ ಆಯ್ತು ನನಗೆ ಸಂತೋಷ ಹಚ್ಚ ಮಕ್ಕಳಿಗೆ ಆಗ್ಬಿಡ್ತು ಅವಾಗ ಅವ್ರಿಗೆಲ್ಲರಿಗೂ ಅದು ಆಯಿತು ಟೀಚರ್ಸ್ಗೂ ಒಂದು ಇಲ್ಲಪ್ಪ ಇಷ್ಟೆಲ್ಲ ಅವರು ಇದನ್ನು ಮಾಡ್ತಾರೆ ಅವ್ರಿಗೂ ಒಂದು ಹೆಮ್ಮೆಯ ವಿಷಯ ಆಯಿತು ಟೀಚ್ ಅವ್ರ ಮನೆಯಾಗೆಲ್ಲ ಪೇಪರ್ ತೋರಿಸೋದು ಅನ್ನೋದು ಹುಡುಗರುಗಂತೂ ತುಂಬ ಖುಷಿ ಆಯಿತು ನೆಕ್ಸ್ಟ್ ಎಲ್ಲರ ನಾ ಅಂತಂದ್ರೆ ಎಲ್ಲರೂ ಒಂಥರ ನಮ್ಗೆ ಅವ್ರ ರೆಸ್ಪೆಕ್ಟ್ ಹುಡುಗರು ಸಣ್ಣ ಸಣ್ಣ ಹುಡುಗರು ನಮಸ್ಕಾರ ಸರ್ ಅನ್ನೋದು ಅದು ನನಗೆ ನೋಡಿ ನನಗೆ ಇಂಟ್ರೆಸ್ಟ್ ಚಲೋ ಆಯಿತೇಪ್ಪ ನಾನು ಚಲೋ ಅಂತ ಇದನ್ನು ಮಾಡ್ಕೊತೋದ್ರೆ ಇನ್ನೂ ಚಲೋ ಆಗ್ಬೋದಿಲ್ಲ ಅಂಥೇಳಿ ಒಂದು ಇದನ್ನು ಮಾಡ್ಕೊಂಡ್ವಿ ಮಾಡ್ಕೊತ ಮಾಡ್ಕೊತ ಆನಂತರ ಅದು ಅಷ್ಟೇ ಊರಾಗಿ ಬೆಳೆಸ್ಕೊಳ್ತ ಬೆಳೆಸ್ಕೊಂತ ಈಗೇನಾಗಿತ್ತು ದೊಡ್ಡ ದೊಡ್ಡ ಒಂದೊಂದು ಊರಲ್ಲಿ ಒಂದು ಮರುಕುಂಬಿ ಅಲ್ಲಿ ಗ್ರಾಮ ಇದೆ ಸೌಂದತಿ ತಾಲೂಕ್ ಬರುತ್ತೆ ಅವಾಗ ಅಲ್ಲಿ ನಾನು ಇಲ್ಲಿದ್ದಾಗ ಇಂತ ಕೆಲಸಾನು ನಾನು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ವಿ ಇಂತವ್ ಏನೋ ವರ್ಕ್ ಮಾಡ್ತಿದ್ವು ಮಾ ಹಾಕ್ತಿದ್ವಿ ಅವಾಗ ಮರುಕುಂಬಿಯಲ್ಲಿ ಒಂದು ಸ್ಮಾರಕ ಇತ್ತು ಮಲ್ಲಪ್ಪ ಜಕಾತಿ ಅಂತ ಹೇಳಿ ಹಳ್ಳ ಇದೆ ಹಳ್ಳದ ಕೆಳಗೆ ರೋಡ್ದಿಂದ ದಿಂದ ಒಂದು ಒಂದ್ ನಾಲ್ಕೈದು ಫೂಟ್ ತಳಗಿತ್ತು ಒಂದು ಕಲ್ಲು ಅಂತ ಅದಷ್ಟ ವೀರಗಳು ನಿಂತಿದ್ರು ಅದೆಲ್ಲ ಹಿಂಗ ಬಿದ್ದಿತ್ತು ಯೋಧ ಸಮಾಧಿ ಮೇಲೆ ಅದು ಬಿದ್ದಿತ್ತು ಹಿಂಗ ಅಲ್ಲೇ ಬಿದ್ದಿತ್ತು ಅಲ್ಲೇ ದೊಡ್ಡ ಗಲೀಜು ಕಾಂಗ್ರೆಸ್ ಎಲ್ಲಾ ಬೆಳೆದಿತ್ತು ಅದ ಮಾರ್ಗದವಾಗಿ ನಯಾನಗರದವರು ಒಬ್ಬರು ಮೌನೇಶ್ ಪತ್ತಾರ್ ಅಂತ ಅವರು ಅದೇ ಮಾರ್ಗವಾಗಿ ಹೋಗೋದು ಬರೋದು ಅವ್ರದ್ದು ಅದ ಮಾರ್ಗದಲ್ಲಿತ್ತು ಅದನ್ನೆಲ್ಲ ನೋಡಿ ಅವ್ರಿಗೆ ಒಂಥರ ಫೀಲ್ ಆಗಿತ್ತು ಅದು ಫೀಲ್ ಆಗಂತಲೇ ಅವ್ರು ಏನು ಮಾಡಿದರು ಈ ಕೆಲಸ ಹೆಂಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ಆದರೂ ಅವರು ಏನು ಮಾಡಿದರು ಫೇಸ್ಬುಕ್ಕಲ್ಲಿ ಅದೊಂದು ಫೋಟೋ ಇದೊಂದು ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿದರು ವಿರು ಅವ್ರು ಹಿಂಗಿಂಗ್ ರೀ ಮತ್ತು ನಮಗೆ ನಾವು ದೇಶಭಕ್ತರು ಈ ಊರಾಗಿಂತ ಅದೊಂದು ಸ್ಮಾರಕ ಇದೆ ಅದಕ್ಕೆ ಭಾಳ ನಮಗೆ ಫೀಲ್ ಆಗ್ತಾಯಿದೆ ದೇಶ ನಾವು ಹಿಂಗೆ ಅಂತೇಳಿ ಅಂದರು ನಾನಂದೆ ಆಯ್ತು ರೀ ನೋಡೋಣ ಅಂತಂದೆ ಅಲ್ಲಿಂದ ಸೂಟಿಗೆ ಬಂದೆ ಒಂದು ಅವ್ರಿಗೂ ಫೋನ್ ಹಚ್ಚಿದೆ ಆಮೇಲೆ ನಮ್ಮ ಹುಡುಗರು ಟೀಮ್ ಏನಿದೆ ಇಲ್ಲ ಅವ್ರನ್ನೂ ಕರ್ಕೊಂಡು ಎಲ್ಲ ಅಲ್ಲಿ ಸ್ಪಾಟ್ ಮೇಲೆ ಹೋದ್ವು ಹೋಗಿ ಅಲ್ಲೆಲ್ಲ ಮೊದ್ಲು ಪೂಜಾ ಸಾಮಾನು ತೊಗೊಂಡು ಹೋಗಿದ್ವಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಅದನ್ನು ಪೂಜೆ ಮಾಡಿ ಆವಾಗ ಮತ್ತೆಲ್ಲ ಊರನ್ನು ಮಂದಿ ಬಂದರು ಊರನ್ನು ಮಂದಿ ಬಂದು ಎಲ್ಲ ಕೇಳಿದರು ಯಾಕೆ ರೀ ಹೆಂಗೆ ರೀ ಏನ ಹಿಂಗೆ ಹಿಂಗೆ ಅನ್ನೋ ಮೀಡಿಯಾದವರು ಅಲ್ಲೇ ಬಂದಿದ್ದರು ಅವಾಗ ನಾವು ಏನೊಂದು ಅಲ್ಲ ಇಷ್ಟು ನೀವು ವ್ಯಕ್ತಿಕವಾಗಿ ನಿಮ್ಮ ಊರು ಗೌರವ ಇಂಥದ್ದು ಇಂಥದ್ನೆಲ್ಲಾನು ಈ ದೇಶಾಭಿಮಾನ ಬೆಳೆಸ್ಕೊಬೇಕಂದ್ರೆ ಇಂಥವ್ ಸ್ವಚ್ಛ ಇಟ್ಕೋಬೇಕು ನೀವು ಹಂಗೆಲ್ಲ ಹೇಳಿದ್ದು ಅಲ್ಲಿ ಊರ ಹುಡುಗರು ಏನಂದ್ರು ಇಲ್ರಿ ನಾವೆಲ್ಲ ಮೊದಲ ಎರಡು ಸಾವಿರದ ಮೂರೊಳಗ ನಮ್ಮ ಸಂಘಟನೆಯಿಂದ ನಾವು ಇದನ್ನು ಸ್ಮಾರಕ ಮಾಡಿಸ್ಬೇಕು ಇದಕ್ಕೊಂದು ಏನೋ ಮಾಡಬೇಕಂತ ಹೇಳಿ ಕೊಟ್ಟರು ಆಗಿಲ್ಲ ರೀ ಅಂತಂದ್ರು ಓಕೆ ಆಯ್ತಪ್ಪ ಈಗ ಏನಾರ ನಾವು ಈಗ ಎಲ್ಲ ಹಿಗೇತಿ ಈಗ ಹದಿಮೂರು ವರ್ಷ ಅಂತಂದ್ರೆ ಈಗ ಎಲ್ಲ ಮುಗದತಿ ಈಗ ಹತ್ತು ವರ್ಷ ಆಗೈತಿ ಏನು ಬ್ಯಾಡಿದ ನಾವೇನು ಮಾಡೋನು ಈಗ ಇನ್ನು ಮೇಲಾರ ಇದನ್ನ ಸರಿ ಮಾಡೋನು ಅಂತ ಹೇಳಿ ಹೆಂಗೆ ಹೇಳ್ತಾರೆ ಹಂಗಂದ್ರು ಓಕೆ ಆಯ್ತು ಇನ್ನೆಲ್ಲ ಸ್ವಚ್ಛ ಮಾಡಿ ಇದನ್ನು ಮಾಡಿದ್ವಿ ಆಮೇಲೆ ಅಲ್ಲಿ ಜಡ್ಪಿಯವ್ರನ್ನ ನಾವು ನೆನೆಸ್ಬೇಕು ಬಸವರಾಜ್ ಬಂಡಿಹೊಡ್ಡರ ಅವರಿದ್ರು ಅವ್ರು ನಾವು ಇವತ್ತು ನೆನೆಸ್ಬೇಕು ಆ ಟೈಮ್ದಲ್ಲಿ ಅವ್ರನ್ನ ಫೋನ್ ಹಚ್ಚಿದೆ ಅವ್ನು ಇದ್ದರು ಬಂದರು ಸರ್ ಹಿಂಗೆ ಹಿಂಗೆ ಆಗೈತೆ ಅಂದರು ನಾನು ಅವಾಗೇನಂದ್ರು ಇಲ್ಲರಿ ಮತ್ತು ಇಂಥ ಕೆಲಸಕ್ಕಂತೇ ನಾವು ಇಲ್ಲ ಅನ್ನಬಾರ್ದು ಅದನ್ನು ಇದನ್ನು ಮಾಡ್ನೇ ಅದ ಸ್ಕೀಮ್ದಾಗ ಒಂದು ದೀಡ್ ಎರಡು ಕೊಡ್ತಾನೆ ರೀ ಅಂತಂದ್ರು ಅದಕ್ಕೆ ಆ ನಂತರ ಅದೇನೋ ತಗೊಂಡು ಅದನ್ನ ತಗೊಂಡು ಅದನ್ನ ಪಾಯ ಹಾಕಿಸಿ ಅಂದ್ರೆ ಹಳದಲ್ಲಿತ್ತಾನಂದ್ಲೇ ಅದು ನಾಲ್ಕು ಏಳೆಂಟು ಫೂಟ್ ಮ್ಯಾಲ ಅದನ್ನ ಪಿಲ್ಲರ್ ತಗೋಬೇಕಾಯ್ತು ಅದರ ಅಮೌಂಟ್ ಜಸ್ಟ್ ಅಲ್ಲಿಗೆ ಮುಗಿದು ಹೋಯ್ತು ಮ್ಯಾಲ ಹೋಯ್ತು ಮುಗುದೋಯ್ತು ಹೋಯ್ತು ಇನ್ನು ನೆಕ್ಸ್ಟ್ ಎಲ್ಲಾರು ಏನಂದ್ರು ಇಲ್ಲ ಅಲ್ಲಿ ರಾಜಕೀಯ ಅಲ್ಲಿ ಅವ್ರ ಹತ್ರ ಹೋಗೋನು ಎಮ್ ಎಲ್ ಎಂತ ಕೋನು ಎಂ ಪಿ ಅಂತ ಹೋಗೋನು ಅಲ್ಲಿ ಇಲ್ಲ ಅಂದ್ರು ಅವಾಗ ಏನಂದ್ರೆ ನಾನು ಸುಳ್ಳ ಅಲ್ಲಿ ಹೋಗ್ಲ ಎಲ್ಲ ರಾಜಕೀಯ ಹಸ್ತಾರ ಒಂದ್ ಐ ಬಿ ಒಳಗೆ ನಾವೆಲ್ಲರೂ ಕುಡಿದ್ವು ಟೀಮ್ ಒಂದು ಇಂಥ ಟೀಮ್ ಎಲ್ಲ ಊರಾಗ ಒಂದೊಂದು ನಮ್ಮ ಹುಡುಗೋ ಟೀಮ್ ಆಗಿಬಿಟ್ಟಿದೆ ಇವಾಗ ಎಲ್ಲರೂ ಕೂಡಿದ್ರು ಈಗ ಹೆಂಗೆ ಮಾಡೋಣ ನಾವು ಅವ್ರ ಇಂಥಕ್ಕೆ ಇವ್ರಂತ ಹೋಗೋದು ಬೇಡ ಬುಕ್ ಅಂತ ಒಂದು ನಾರ್ಮಲ್ ಬುಕ್ ಮಾಡೋಣ ಅವಾಗ ನಮ್ದು ಎಷ್ಟು ಕೈಲಾದ್ರೆ ಸಾಯ್ದು ಎಷ್ಟೆಷ್ಟು ಐತಿಲ್ಲ ಅದನ್ನ ಇದನ್ನ ಮಾಡ್ಕೊಂಡು ಹೋಗೋಣ ಕಮ್ಮಿ ಆದಷ್ಟು ಮುಂದೆ ನೋಡೋಣ ಅಂತೇಳಿ ಮಾಡಿದ್ ಹ್ಞೂ ಅಂತಂದ್ರು ಅವಾಗ ತೆಗ್ದವ ನಂದು ಎಷ್ಟು ಅಂತೇಳಿ ನಾ ತೆಗೆದಿಟ್ಟೆ ಆ ನಂತರ ಒಬ್ಬ ಒಬ್ಬ ತೆಗೆದ್ ಎಲ್ಲರೂ ಕೊಟ್ರು ಕೂಡಿಸಿದ್ವಿ ಆ ನಂತರ ಒಂದಷ್ಟು ಮಂದಿ ಹಿಂದೆ ಹಿಂಗೆಲ್ಲ ಮಾಡತ್ತಾರ ಅಂತ ಅವರು ಒಂದೊಂದಷ್ಟು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೊಟ್ರು ಅದನ್ನೆಲ್ಲ ಕೂಡಿಸಿಕೊಂಡು ಫಸ್ಟ್ ಕ್ಲಾಸ್ ಇವತ್ತಿನ ದಿವಸ ಅಗ್ದಿ ಒಂದು ಮಾದರಿ ಆಗಿರುವಂಥ ಒಂದು ಸ್ಮಾರಕವನ್ನು ನಾವು ಮಾಡಿ ನಮ್ಮ ನೀಲಕಂಠ ಶ್ರೀಗಳ ಒಂದು ಆಶೀರ್ವಾದದಿಂದ ಅದನ್ನ ನಾವು ಉದ್ಘಾಟನೆ ಮಾಡಿದ್ರು ಮೂಲಕ ಸಮಾಧಿಯನ್ನ ಮಾಡುವ ಮೂಲಕ ಸ್ಮಾರಕವನ್ನ ಸೇನೆ ಸೇರ್ಬೇಕು ಅನ್ನೋ ಆಸೆ ಇರುತ್ತೆ ಎಷ್ಟೋ ಜನಕ್ಕೆ ಅದೇ ಎಷ್ಟೋ ಜನ ಗೊತ್ತಿರೋದಿಲ್ಲ ದಾರಿ ಹೆಂಗೆ ಎಲ್ಲ ಅಪ್ಲೈ ಮಾಡ್ಬೇಕು ಏನು ಎತ್ತ ಅಂತ ಸೊ ಇಂಥವ್ರಗೂ ಕೂಡ ಅನೇಕರಿಗೆ ಅನೇಕ ಯುವಕರಿಗೆ ನೀವು ಮಾರ್ಗದರ್ಶನವನ್ನ ಕೊಟ್ಟಿದ್ದೀರಿ ಅಂತ ಎಸ್ ನಾವು ಬಯಲೊಂಗಲ್ದಲ್ಲಿ ಬಸವೇಶ್ವರ ಕೋಚಿಂಗ್ ಸೆಂಟರ್ ಅಂತಿದೆ ಅಲ್ಲಿ ನಮ್ಮ ಕಡಬಿ ಸರ್ ಕಡಬಿ ಅಂತಿದ್ದಾರೆ ಅರ್ಜುನ್ ಕಡಬೆ ಅಂತ ಅಲ್ಲೂ ಅಂತ ಎಲ್ಲ ಹುಡುಗರು ಅಲ್ಲಿ ಕೋಚಿಂಗಿಗೆ ಬರ್ತಾರೆ ಅವರಿಗೆಲ್ಲ ನಾನು ಸ್ವಲ್ಪ ನಾನು ಟೈಮ್ ಇದ್ದಾಗ ಅಲ್ಲಿ ಹೋಗಿ ಅವ್ರಿಗೆಲ್ಲ ತಿಳಿಸಿ ಹೇಳ್ತಿದ್ದೆ ಹಾಂ ಇಷ್ಟು ಏಜ್ದವ್ರಿಗೆ ಈ ಪ್ರಾಬ್ಲಮ್ ಇದಿರುತ್ತೆ ಇವರೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲೆಲ್ಲ ಕೋಚಿಂಗ್ ಈ ಥರ ಇದು ಕಡುಬಿ ಸರ್ ಇದೆ ಇನ್ಸ್ಟಿಟ್ಯೂಟ್ ಇದೆ ಚೆನ್ನಾಗಿ ಬುಕ್ಸ್ ಇದೆ ಇವನ್ನೆಲ್ಲ ಯೂಸ್ಲೆಸ್ ಇದನ್ ಮಾಡ್ಕೋರಿ ನೀವು ಮತ್ತು ನಿಮ್ಮಲ್ಲಿ ಏನಾದರೂ ಅಂಥ ಬೋರ್ಡ್ರು ಇದ್ದರೆ ಸ್ವಲ್ಪ ಹೇಳಿ ಅದನ್ನು ನಾನು ಇದನ್ನ ಮಾಡ್ತೀನಿ ಅಂಥೇಳಿ ಅವ್ರಿಗೆಲ್ಲ ಅಲ್ಲಿಂದ ನಾನು ಬಸವೇಶ್ವರ್ ಕೋಚಿಂಗ್ ಸೆಂಟರ್ದಿಂದ ಅವ್ರಿಗೆಲ್ಲ ಒಂದು ಸರಿ ಮಾಡಿಕೊಡ್ತಿದ್ದೆ ಎಲ್ಲರಿಗೂ ಇನ್ನು ಕೋವಿಡ್ ಟೈಮ್ ಅಲ್ಲೂ ಕೂಡ ನೀವು ಅಲ್ಲಿ ವಾರಿಯರ್ ಇಲ್ಲೂ ವಾರಿಯರ್ ಆಗಿ ಕೆಲಸ ಮಾಡಿದಿರಿ ಸಾಕಷ್ಟು ಮನೆಗಳಿಗೆ ಕಿಟ್ ಕೊಡೋದಾಗಿರಬಹುದು ಹೆಲ್ತ್ ರಿಲೇಟೆಡ್ ಆಗಿ ಅವರಿಗೆ ಜಾಗೃತಿ ಮೂಡಿಸೋದಾಗಿರಬಹುದು ಮಾಸ್ಕ್ ಸ್ಯಾನಿಟೈಸರ್ ಉಪಯೋಗ ಹೆಂಗೆ ಹಳ್ಳಿ ಜನಕ್ಕೆ ಗೊತ್ತೇ ಇರೋದಿಲ್ಲ ಹೆಂಗ್ ಉಪಯೋಗಿಸ್ಕೋಬೇಕು ಯಾಕೆ ಏನು ಎತ್ತ ಅಂತ ಇದ್ರ ಬಗ್ಗೆ ಕೂಡ ಮನೆ ಮನೆಗೂ ಹೋಗಿ ನೀವು ಜಾಗೃತಿ ಮೂಡಿಸಿದೀರಿ ನಮ್ದು ಗುಜರಾತ್ ಅಲ್ಲಿ ಮೇಡಮ್ ಅವಾಗ ಫಸ್ಟ್ ಲಾಕ್ಡೌನ್ ಬಂತು ಫಸ್ಟ್ ಅಲೆ ಬಂತು ಫಸ್ಟ್ ಅಲೆ ಬಂದಾಗ ಫುಲ್ ಲಾಕ್ಡೌನ್ ಆಯ್ತು ಜನರಿಗೆ ತುಂಬ ತೊಂದರೆ ಆಗಿಬಿಟ್ಟಿತ್ತು ನಾನು ಅಲ್ಲಿದ್ದೆ ಅವಾಗ ಅಲ್ಲಿಂದ ನಾನು ಫೋನ್ ಹಚ್ಚಿ ಕೇಳಿದೆ ಊರಲ್ಲಿ ಹೆಂಗೆ ಪರಿಸ್ಥಿತಿ ಅಂದರು ಏನಿಲ್ಲಪ್ಪ ಒಟ್ಟು ಕದಾಕೊಂಡು ಮನೆಯಾಗ್ ಕುಂತವು ಯಾರು ಹೊರಗೆ ಹೋಗೋಕ್ತಾ ಇರಲಿಲ್ಲ ಒಳಗೆ ಬರೋಕ್ತಾ ಇರಲಿಲ್ಲ ತೊಂದ್ ತೊಂದರೆ ಭಾಳ ಐತಿ ತೊಂದರೆ ಅಂತಂದ್ರೆ ಈಗ ಮತ್ತೆ ಎಲ್ಲರಿಗೂ ಒಬ್ಬೊಬ್ರು ಪಾಪ ಒಬ್ಬೊಬ್ಬರು ಮನೆಯಾಗ ಒಬ್ಬೊಬ್ಬರು ಅಜ್ಜಿ ಒಬ್ಬರೇ ಇರ್ತಾರೆ ಅಜ್ಜ ಒಬ್ಬ ಇರ್ತಾರೆ ಅವ್ರ ತ ಮಕ್ಕಳು ಎಲ್ಲೋ ದುಡಿಯೋದಕ್ಕೆ ಹೋಗಿ ಹೊರಗಡೆ ಎಲ್ಲೋ ಹೋಗಿದ್ದಾರೆ ಅವ್ರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಇವರು ಇಲ್ಲೇ ಇದಾರೆ ಇವ್ರ ಪಾಪ ಅವ್ರ ಪಗಾರ ಬರ್ತಿತ್ತು ಅವ್ರ ಅಜ್ಜಿಗಳು ಪಗಾರ ಬಂದರು ಕೊಡ ತಂದು ಅಲ್ಲಿಂದ ಹೋಗಿ ಅಂಗಡಿಯಿಂದ ತಂದು ಕೊಡೋರು ಯಾರಿಲ್ಲ ಹಿಂಗೆ ದೊಡ್ಡ ಪರಿಸ್ಥಿತಿ ಇದ್ದಿತ್ತು ಅವಾಗ ಏನು ಮಾಡಿದೆ ಅಲ್ಲಿ ಫೋನ್ ಹಚ್ಚಿದೆ ಊರಲ್ಲೇ ಹುಡುಗರ ಜೋಡಿ ಮಾತಾಡಿದೆ ಅಂಥ ಒಂದು ಊರಾಗ ನಮ್ಮ ಊರಲ್ಲಿ ಒಂದು ಲಿಸ್ಟ್ ಮಾಡಿಕೊಡ್ರಿ ಎಷ್ಟು ಜನಕ್ಕೆ ಅದು ಪ್ರಾಬ್ಲಮ್ ಇದೆ ಒಬ್ಬೊಬ್ಬರದರು ಹೆಂಗೆ ಅವ್ರಿಗೆ ತೊಂದರೆ ಆ್ಯಕ್ಚುಲಿ ತೊಂದರೆ ಯಾರ್ಯಾರು ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದು ಎಷ್ಟು ಜನ ಆಗತ್ತೆ ಅಂತ ಹೇಳ್ರಿ ನಾನು ಅದನ್ನ ವ್ಯವಸ್ಥೆ ಇದು ಮಾಡ್ತಾನೆ ಅಂತಂದೆ ಅವಾಗ ಹ್ಞೂ ಆಯ್ತು ಅಂದರು ಅವ್ರು ಟೋಟಲ್ ಒಂದು ಅರವತ್ತು ಎಪ್ಪತ್ತು ಜನ ಅವ ಫಸ್ಟ್ ಫಸ್ಟ್ ಟೈಮ್ ಕೊಟ್ಟಾಗ ಒಂದು ಎಪ್ಪತ್ತು ಜನದ್ದು ಒಂದು ಇದನ್ನು ಮಾಡಿ ಕಿಟ್ ಒಂದು ಇದನ್ನು ಮಾಡಿದ್ರು ಅವ್ರು ಲಿಸ್ಟ್ ಮಾಡಿದರು ಆ ಲಿಸ್ಟ್ ಪ್ರಕಾರ ನಾನು ಆಗತ್ತೆ ಅವ್ರಿಗೆಲ್ಲರಿಗೂ ಅಕ್ಕಿ ಆಗಿರ್ಬೋದು ಸಕ್ಕರೆ ಗೋ ಅದೇನೇ ಹಿಟ್ಟು ಅವ್ರಿಗೆ ಏನೇನು ಒಂದು ಇಲ್ಲಾಂದ್ರೂ ಒಂದು ಹದಿನೈದು ದಿವಸ ಆಗುವಷ್ಟು ಒಂದೊಂದು ಕಿಟ್ ಮಾಡಿದೆ ಇಷ್ಟು ದೊಡ್ಡ ದೊಡ್ಡ ಎಲ್ಲ ಇದನ್ನು ಮಾಡಿಸಿ ನಾ ಅಲ್ಲಿ ಬಾಯ್ಲೊಂಗ್ಳು ಫೋನ್ ಮಾಡಿದೆ ಒಂದು ಕಿರಾಣಿ ಅಂಗ್ಡಿಗೆ ಹಿಂಗೊಂಥವ್ರು ಬರ್ತಾರ ಇಂಥವ್ರು ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಚಲೋ ಇತ್ತು ಎಲ್ಲ ಇದೆ ಅವ್ರು ಫೋನ್ ಮಾಡಿದೆ ನಾಗು ಗುಂಡ್ಳು ಇವರು ಅಂತೇಳಿ ಅಕ್ಕುಂಡಿ ಅಂತ ಅವ್ರು ಫೋನ್ ಮಾಡಿದೆ ಆವಾಗ ಇವರು ಸ್ವಲ್ಪ ಮಾರ್ನಿಂಗ್ ಟೈಮ್ದಲ್ಲಿ ಹೋಗಿ ಅವನ್ನೆಲ್ಲ ಬಂದು ಅವನ್ನೆಲ್ಲ ಸರಿಯಾಗಿ ಕೆಟ್ಟು ಮಾಡಿ ಯಾವ ಲಿಸ್ಟ್ ಪ್ರಕಾರ ಯಾರಿಗೆ ಅಗ್ರಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇತ್ತಲ್ಲ ಅವರಿಗೆ ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಇದನ್ನ ಮಾಡಿದ್ರು ಅವರು ಎಲ್ಲ ಮುಗಿಸಿದ್ರು ಮುಗಿಸಿ ಆನಂತರ ಸ್ವಲ್ಪ ನಮ್ಮದು ಯಾವಾಗ ಸಿಗ್ತಿರ್ಲಿಲ್ಲ ಸ್ವಲ್ಪ ಲಾಕ್ಡೌನ್ ಕಮ್ಮಿ ಆಯಿತು ಆಮೇಲೆ ನಾನು ಊರಿಗೆ ಬಂದೆ ಊರಿಗೆ ಬಂದೆ ಆ ನನಗೆ ಅವಾಗ ಆ್ಯಕ್ಚುಲಿ ಅದು ಏನು ತೊಂದರೆ ಇದ್ದದ್ದು ನನಗೆ ಅವಾಗ ಗೊತ್ತಾಯಿತು ಅವ್ರು ಹಂಗೆ ಹೇಳ್ತಾರಂತೂ ಇತ್ತು ಆಮೇಲೆ ನಾನು ಊರಿಗೆ ಬಂದೆ ಊರಿಗೆ ಬಂದು ನಾನು ಜಾಸ್ತಿ ಮನೆಯಲ್ಲಿದ್ದೆ ಮನೆಯಿಂದ ಹೊಲಕ್ಕೆ ಹೋಗ್ಬೇಕು ಸ್ವಲ್ಪ ಅಡ್ಡಾಡ ಬರ್ಬೇಕು ಅಂತೇಳಿ ಹೊಲ ಕಡೆ ಹೊಂಟಿದ್ದೆ ಅವಾಗ ಇಬ್ಬರು ಅಜ್ಜಿಗಳು ಕುಂತಿದ್ರು ಕಟ್ಟೆ ಮೇಲೆ ಕಟ್ಟಿ ಮೇಲೆ ಕುಂತಿದ್ರು ಅಜ್ಜಿ ನೋಡಿದವ್ರ ನನ್ನೇನು ಅಜ್ಜಿಗಳು ಕಣ್ಣು ಕಣೋಲ್ಲ ನಾನು ಸುಮ್ಮನೆ ದಾಟಿ ಹೋಗ್ಬೇಕಂತ ನನ್ನ ತಲೆಯಲ್ಲಿತ್ತು ಅವ್ರು ನೋಡಿದವ್ರ ಈ ಯಾರು ನೀನು ಯಪ್ಪ ಯಾರು ನೀನು ಅಂತಂದ್ರೆ ಅವ್ರು ನನಗೆ ಅನ್ನಂತ್ಲೇ ಇನ್ನು ಮಾತಾಡ್ಸಿದಾರಂತಂದ್ರೆ ಮಾತಾಡ್ಬೇಕಲ್ಲ ಅನ್ನಂತ್ಲೇ ನಾನು ಹಿಂಗಮ್ಮ ವೀರು ಅಂತಂದು ಅಯ್ಯೋ ಯಪ್ಪ ಯಾವಾಗ ಬಂದಿ ಬಾ ಅಂತೇಳಿ ಹಿಂಗೆ ಕೈ ಹಿಡಿದು ಕುಂದಿರ್ಸ್ಕೊಂಡ್ರು ಕುಂದಿರ್ಸ್ಕೊಂಡು ಆವಾಗ ಹಿಂದಿನ ಆ ಕಿಟ್ಟು ಕೊಟ್ಟ ಸುದ್ದಿ ಅವ್ರು ಹೇಳಿದರು ಕಣ್ಣಾಗಿ ನೀರು ತಂದು ನನ್ನ ಒಂದು ಮುದುಕಿ ಆ್ಯಕ್ಚುಲಿ ನನ್ನ ಇಂತಕ ಸಂಜಿಕ ನಾನು ಏನು ಮಾಡಿ ತಿನ್ನಬೇಕು ಅಂತೇಳಿ ನಾನು ಯೋಚನೆ ಮಾಡತ್ತಿದ್ನಿ ಅಷ್ಟು ಏನೂ ಇರಲಿಲ್ಲ ನಾನು ನಿಂತಕ್ಕೆ ಆವಾಗ ನಿನ್ನ ಹೆಸರು ಹೇಳಿ ಬಂದ ಇಂಥವ್ ತಂದು ಕೊಟ್ಟ ಅದು ಇನ್ನ ಮಠ ನಾನು ನಿಂತಕ್ಕೆ ಅವಳಕ್ಕೆ ಇನ್ನ ಮಠ ಐತಿ ಅದಕ್ಕೆ ಇನ್ನ ಮಠ ಐತಿ ಅಂತ ಹೇಳಿ ಆ ಅಂತು ಆವಾಗ ನಾನು ಕನ್ನಾಗಿ ನೀರು ಬಂದು ಆ್ಯಕ್ಚುಲಿ ಮಾಡಿದ್ದು ಚಲೋ ಆಯ್ತಲ್ಲ ಅಂತೇಳಿ ಅನಿಸ್ತು ಅಲ್ಲಿ ನೆಕ್ಸ್ಟ್ ಅಲ್ಲಿ ಎದೊಳಗೆ ಅದನ್ನು ಮಾಡಿದೆ ಆಮೇಲೆ ಈಗ ಎರಡನೇ ಅಲ್ಲಿ ಬಂದಿತ್ತು ಆವಾಗ ರೀಸೆಂಟ್ಲಿ ನಾನು ಪೆನ್ಷನ್ ಬಂದಿದ್ದೆ ಆವಾಗ ನನಗೆ ಇನ್ನೆಲ್ಲ ನೋಡಿದೆ ಎಲ್ಲ ಅವಾಗ ಬಂದಾಗ ಹಳ್ಳಿಯಲ್ಲಿ ಜಾಸ್ತಿ ಅದರ ಸ್ಪ್ರೆಡ್ ಭಾಳ ಆಗ್ತಾಯಿತ್ತು ಅಂದಾಗ ನಾನೇನು ಮಾಡಿದೆ ಎಲ್ಲ ಹುಡುಗನ ಕರ್ಡು ಕುಡಿಸಿದೆ ಅಲ್ಲಿದ್ದಾಗ ಏನೇನು ಮಾಡಿದ್ದೇವೆ ಈಗ ನಾ ಇಲ್ಲೇದಾನೆ ಯಾಕೆ ಮಾಡೋಕೆ ಮಾಡಬಾರ್ದು ಅಂತೇಳಿ ಇದನ್ನು ಮಾಡಿಕೊಂಡು ತಹಸೀಲ್ದಾರ್ ಸಾಹೇಬರು ಅವ್ರೂ ಇದನ್ನು ಮಾಡಿದೆ ನಮ್ಮ ಬಸವರಾಜ್ ಸರ್ ಅಂತ ದಾರ ಸರ್ ಅಂತ ಅವರು ಒಳ್ಳೆಯವರು ಅವರಿಗೆಲ್ಲ ಸರ್ ಹಿಂಗೆ ಹಿಂಗೆ ನಾವು ಮೊದ್ಲಿನ ಮಾಡ್ಕೊಂಡು ಬ ಅದು ರೀಸೆಂಟ್ಲಿ ಬಂದಿದ್ದರು ನಾವು ಮೊದ್ಲಿನ ಅಂಥ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಮೊದಲು ಹೋಗಾರ್ ಸರ್ ಇದ್ದರು ಅವ್ರಿಗೆಲ್ಲ ಹಿಂಗೆ ಹಿಂಗೆ ಹೇಳಿದ್ದು ಅವರೆಲ್ಲ ಜೋಡಿ ಕಾಂಟ್ಯಾಕ್ಟ್ ಚಲೋ ಇತ್ತು ಮತ್ತು ನಿಮ್ಮ ಪರ್ಮಿಷನ್ ಯಾಕಂದ್ರೆ ನಾವು ಮಾಡ್ತಾನೆ ಅಂತಂದ್ರೆ ಹತ್ರದ ವಿರುದ್ಧವಾಗಿ ನಾವು ಏನಾರು ಮಾಡಿ ಮತ್ತು ಅವ್ರಿಗೆ ಇದಾಗಬಾರ್ದು ಅಂತೇಳಿ ಅವ್ರನ್ನ ಕೇಳ್ಕೊಂಡೆ ಇಲ್ಲ ನೀವು ಮಾಡ್ರಿ ನಿಮ್ಮ ಸೇಫ್ಟಿ ಒಳಗೆ ಇದನ್ನು ನೋಡ್ಕೊಂಡು ನೀವು ಮಾಡ್ರಿ ಅಂತಂದರು ಅವರು ಪರ್ಮಿಷನ್ ತೊಗೊಂಡು ತಗೊಂಡು ಏನು ಮಾಡಬೇಕು ಅಂತೇಳಿ ನಾವು ವಿಚಾರ ಮಾಡಿದ್ವು ಒಬ್ಬ ಅಂದ ಇಲ್ಲ ಮೊದಲಿನ ಸಂಕೆಟ್ ಕೊಡೋಣ ನಾವು ಆನಂತರ ಒಬ್ಬ ಇದನ್ನು ಮಾಡೋಣ ಅದನ್ನು ಮಾಡೋಣ ನಾ ಏನಂದೆ ಕಿಟ್ಟ ಬೇಡ ಯಾಕಂದ್ರೆ ಈಗ ಮೊದಲಿನಷ್ಟು ರೇಕ್ ಈಗ ಏನು ಮಾಡಬೇಕು ಕಿಟ್ ಕೊಟ್ಟರೆ ಮತ್ತೆ ಅದನ್ನು ಕೊರೋನೇ ಹೋಗೋದಿಲ್ಲ ಅದ ನಾವು ಮೊದಲು ಕೊರೋನಾನ ಸಾಸು ಸಾಯಿಸುನು ಅದನ್ನು ಆದಂತರ ಕಿಟ್ ತಾನಿಡ್ಸೋ ನೋಡೋನು ಅಂತ ಏನು ಮಾಡೋದು ಅನ್ ಈಗ ಸ್ಯಾನಿಟೈಜರ್ ತರೋನು ಸ್ಯಾನಿಟೈಜರ್ ಮಾಡ್ಸೋನು ಬಾಟ್ಲೆಗಳು ಹಾಕೋನು ಆಮೇಲೆ ಮಾಸ್ಕ್ಗಳು ಈಗ ಎಲ್ಲರು ನಾರ್ಮಲ್ ಇತರ ಮಾಸ್ಕ್ಗಳು ಕೊಡ್ತಾರೋ ಅವನ್ನೆಲ್ಲ ವಾಷೇಬಲ್ ಆಗೋದಿಲ್ಲ ಯಾಕಂದ್ರೆ ಅವನು ಹಾಕೊಂಡು ಒಂದು ತಿಂಗಳು ಎರಡು ತಿಂಗಳ ಮಟ್ಟು ಅವನೇ ಇರ್ತಾರೋ ಬೇಡ ವಾಷೇಬಲ್ ಮಾಸ್ಕ್ ತರೋನು ವಾಷೇಬಲ್ ಮಾಸ್ಕು ಸ್ಯಾನಿಟೈಝರು ಸಾಬೂನು ಆಮೇಲೆ ಹತ್ರಾಗ ಒಂದು ಬಿಸಿಗಿಟ್ ಮನೆ ಮಾಡೆ ಇವನ್ನ ಮುಟ್ಸುವಂಥ ಒಂದು ಇದನ್ನ ಮಾಡಿದ್ವು ಅಂದ್ರೆ ಇವು ಅದರಿಂದನ ನಾವು ಕೊರೋನಾನ ನಾವು ಸಾಯಿಸಬಹುದು ನಮ್ಮ ಹಳ್ಳಿಯಲ್ಲಿ ಬಂದದ್ದು ಅಂತ ಹೇಳಿ ಆ ನಾಂತಲೇ ಸ್ಯಾನಿಟೈಸರ್ ಏನು ಅನ್ನೋದು ಆ್ಯಕ್ಚುಲಿ ಮಂದಿಗೆ ಗೊತ್ತಿರಲಿಲ್ಲ ಆ ನಂತರ ಅದನ್ನ ಅದನ್ನೆಲ್ಲ ಹೇಳಿದ್ವು ನಾವು ಸ್ಯಾನಿಟೈಸರ್ ಹೆಂಗೆ ಆ ಮನೆ ಮನೆಗೆ ಹೋದು ಫಸ್ಟ್ ನಮ್ಮ ಊರಾಗೆಲ್ಲ ಇದನ್ನ ಮಾಡಿದ್ವಿ ಇದಕ್ಕೆ ನಮ್ಮ ಸಾಥ್ ಅವರು ತಹಸೀಲ್ದಾರ್ ಸವರು ಬಂದಿದ್ರು ಆಮೇಲೆ ನಮ್ದು ಡಾಕ್ಟ್ರು ವೈದ್ಯಾಧಿಕಾರಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದನವರ್ ಸರ್ ಬಂದರು ಹಿಂಗೆಲ್ಲರೂ ಬಂದರು ನಮ್ಗೆ ಚಾಲನೆ ಕೊಟ್ಟರು ಸಿ ಪಿ ಐ ಸರ್ ಬಂದರು ಎಲ್ಲರೂ ಬಂದು ಈರಪ್ಪ ರೀತಿ ಅಂತ ಪಿ ಎಸ್ ಐ ಸಾಹೇಬರು ಬಂದರು ಹಿಂಗೆಲ್ಲ ಬಂದು ನಮಗೆ ಭಾಳ ಪ್ರೋತ್ಸಾಹ ಮಾಡಿದ್ರು ಎಲ್ಲರೂ ಫಸ್ಟ್ ಒಂದು ಸುದ್ದಿಗಾಟೇನು ಮಾಡಿ ನಮ್ಮ ಊರಾಗ ಅಷ್ಟು ಕೊಡೋದಕ್ಕೆ ಅವ್ರು ಇದನ್ನು ಮಾಡಿದ್ರು ಆಮೇಲೆ ಮನೆ ಮನೆಗೆ ಹೋಗಿ ಯಾರ ಮನೆಯಾಗ ಎಜುಕೇಟೆಡ್ ಜಾಬ್ ಜಾಸ್ತಿ ಯಾರ ಮನೆಗೆ ಅಲ್ಲಿ ಅವ್ರ ಮನೆಗೆ ಜಾಸ್ತಿ ಹೋಗೋದು ಅವ್ಲು ಅಮ್ಮಗಳು ಇರ್ತೋ ಅಜ್ಜಗಳಿರ್ತಾರ ಮಾಸ್ಕ್ ಯಾವಾಗ ಹಾಕೋಬೇಕು ಇದನ್ನು ಯಾವಾಗ ತೊಳ್ಕೋಬೇಕು ಈ ಸ್ಯಾನಿಟೈಸರ್ ಯಾವಾಗ ಯೂಸ್ ಮಾಡಬೇಕು ಸಾಬೂನಿಂದ ಕೈ ತೊಗೋಬೇಕು ಹೊರಗಡೆ ಹೋಗ್ಬಾರ್ದು ಹಿಂಗೆ ಎಲ್ಲ ಅವ್ರಿಗೆ ಪ್ರತಿ ಮನೆ ಮನೆಗೆ ಹೋಗಿ ಇಂಥ ಇದನ್ನ ಮಾಡಿದ್ವಿ ಆಮೇಲೆ ಬೇರೆ ಹಾಸ್ಪಿಟಲ್ದಲ್ಲಿ ಎಂತ ಕೊರೋನಾ ವಾರಿಯರ್ಸ್ಗಳಿದ್ರು ಅವ್ರಿಗೂ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಯಾಕಂತಂದ್ರೆ ಎಲ್ಲರೂ ಕೊಡ್ತಿರ್ತಾರೆ ಆದ್ರೂ ಅವ್ರಿಗೆ ಒಂದು ಸ್ವಲ್ಪ ಸನ್ಮಾನ ಮಾಡಿ ಅವ್ರಿಗೊಂದು ಚಲೋ ಒಳ್ಳೆ ಕೆಲಸ ಅಂತ ಅವ್ರ ಮನೋ ಮನೋಲವ್ ಹೆಚ್ಚು ಮಾಡಿಸೋದು ಇಂಥವನ್ನೆಲ್ಲ ಮಾಡಿದ್ರು ಆಮೇಲೆ ಈ ಕಾರ್ಯವನ್ನು ನಾವು ಅಷ್ಟ ಇದನ್ನ ಮಾಡೋದು ಅಂತ ಮತ್ತೆ ಏನ್ ಮಾಡಿದ್ದು ಬೇರೆ ಊರಾಗ ಅಲ್ಲಿ ಹೋಗಾಕೆ ನಮ್ಗೆ ಆಗುದಿಲ್ಲ ಆನಲ್ಲಿ ಅಲ್ಲೆಲ್ಲ ಬಾಕ್ಸ್ಗಳು ಕಟ್ಟ ಅವ್ರ ಹುಡುಗರ ಮೇಲೆ ಕೊಟ್ಟು ಕಳಿಸಿದ್ವಿ ಒಂದಷ್ಟು ಹುಡುಗರು ಅವ್ರ ವೈಯಕ್ತಿಕ ಊರಾಗ ಅವ್ರ ಹುಡುಗರು ಕರ್ಕೊಂಡು ಅಲ್ಲಿ ಕೊಟ್ರು ಹಿಂಗೆಲ್ಲ ಮಾಡಿ ಬಾಸ್ಪ್ಯಾಡ್ ಚಲೋ ವರ್ಕ್ ಚಲೋ ಆಯ್ತು ದೇವ್ರ ಸ್ವಲ್ಪ ಕೋವಿಡ್ ಕಮ್ಮಾಯ್ತು ಕಡಿಮೆ ಆಗಿದೆ ಈ ಸತ್ಯಕ್ಕೆ ಇನ್ನು ಅವರು ವಾಪಸ್ ನಿವೃತ್ತಿಯಾಗಿ ಬರುವಂತಹ ಸಂದರ್ಭದಲ್ಲಿ ಆಗ ನಿಮಗೆ ಬಹುಶಃ ಬೇಸರ ಇತ್ತೇನು ಸ್ವಲ್ಪ ದಿನ ಮಾಡಬಹುದಿತ್ತು ಹಂಗೆ ಹಿಂಗೆ ಅಂತ ಬಟ್ ನಿಮ್ ಊರಲ್ಲಿ ತುಂಬಾನೇ ಸಂಭ್ರಮ ಪಟ್ರು ಅದ್ದೂರಿಯಾದಂತಹ ಸ್ವಾಗತವನ್ನ ತೋರಿದ್ರು ನಿಮ್ಗೆ ಆ್ಯಕ್ಚುಲಿ ಅವತ್ತಿನ ದಿವಸ ನಾನು ಮ ಬೇಡ ಅಂತೇಳಿದ್ದೆ ಕೋವಿಡ್ ಸ್ವಲ್ಪ ಇವು ಎಲ್ಲ ಇರ್ತಾವೆ ಸ್ವಲ್ಪ ವಿಜೃಂಭಣೆಯಿಂದ ಮಟ್ವಟ ಮಾಡೋದು ಬೇಡ ಅಂದರು ಆದರೂ ಆ ಅಷ್ಟು ನಾನು ಹೇಳಿದ್ರು ರಾತ್ರಿ ನನಗೆ ಎರಡು ಎರಡೂವರೆ ಗಂಟೆವರೆಗೂ ಒಂದು ದೊಡ್ಡ ಗಾಡಿ ಇಲ್ಲ ಅಂತಂದ್ರು ಎಪ್ಪತ್ತು ಮಂದಿ ಬಂದಿದ್ದರು ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಎಪ್ಪತ್ತು ಮಂದಿ ಬಂದಿದ್ರು ನಾನು ಬೇಡ ಅಂತ ಹೇಳಿದ್ದೆ ಆದರೂ ಬಂದಿದ್ರು ಮತ್ತು ಅವ್ರನ್ನೆಲ್ಲರೂ ಅಲ್ಲೆಲ್ಲ ಫುಲ್ ಅವ್ರಿಗೆ ಖುಷಿಯಿಂದ ಏನೇನು ಮಾಲೆ ಹಾಕಿದ್ರು ಏನೇನು ಭಾಳ ಖುಷಿಯಿಂದ ಅಂದ್ರೆ ಅವ್ರಿಗೆ ಏನಿಸ್ತು ಇನ್ನು ಎನಿ ಟೈಮ್ ನಾನು ಸೋಷಿಯಲ್ ಸಮಾಜ ಸೇವೆ ಮಾಡೋಕೆ ಬಂದಲ್ಲ ಅನ್ನುವಂಥ ಅವ್ರಿಗೆಲ್ಲ ಫುಲ್ ಹುಮ್ಮಸ್ಸೆ ಹುಡುಗುರಲ್ಲಿ ಎಲ್ಲ ಅಲ್ಲಿಂದ ಮುಗಿಸಿದ್ರು ಅಲ್ಲಿಂದ ಇದಕ್ಕೆ ಬರ್ಬೇಕಂತಂದ್ರೆ ಅವು ನಾ ಬರೋ ಸುದ್ದಿ ಫೇಸ್ಬುಕ್ದಲ್ಲಿ ವಾಟ್ಸಪ್ದಲ್ಲಿ ಒಂದಷ್ಟು ಒಂದು ನಾಲ್ಕೈದು ಒಂದು ವಾರ ಗಂಟ್ಲೆ ಹಿಂದೆ ಸುದ್ದಿ ಬಂದಿತ್ತು ಇಂಥ ತಾರೀಕಿಂಗಿಂತ ಬರಾತನ ಅಂತೇಳಿ ಆ ಸುದ್ದಿ ಏನು ಕೇಳಿ ನಮ್ಮ ಇಟ್ಟಿಗೆ ಸಿದ್ದು ಇಟಿಗೆ ಅಂತ ಕಲಾವಿದ್ರು ಅವರು ಈ ಥರವರು ಅವರು ಏನು ಮಾಡಿದರು ಐ ಬಿ ಎಲ್ ಈ ನಮ್ಮ ಉಮ್ರಾನಿ ಅವರು ಇದಾರಲ್ಲ ಉಮ್ರಾನಿ ಅವರಿದ್ದರು ಅವ್ರು ಕರ್ಕೊಂಡು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಿತ್ತವರು ಅವರು ಕಂಪ್ಯೂಟರ್ ಮಾನವ ಅಂತ ಹೇಳಿ ಅಂತಿದೇಡಮ್ ಉಮ್ರಾನಿ ಅಂತೇಳಿ ಅವರು ಅವ್ರ ಅವರು ಮೂರು ಗಂಟೆ ಮಠ ನಾನು ವೇಟ್ ಮಾಡ್ಕೊಂತ ಅವ್ರು ಕುಂತಿದ್ರು ಅವರು ಕೈಯಲ್ಲಿ ಇರ್ತಕ್ಕ ಅವ್ರ ಕೈಯಲ್ಲಿಂದ ನಾನು ಒಂದೊಂದ್ ಫೋಟೋ ಬಿಡಿಸಿ ಆಮೇಲೆ ಅಲ್ಲಿ ನನಗೆ ಸನ್ಮಾನ ಬೆಳಗಾವಿ ಅವಿಯಲ್ಲಿ ಸನ್ಮಾನ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಕ್ವರೆಗೂ ನನಗೆಲ್ಲ ಮಾಡಿ ಮುಗಿಸಿ ಕಳಿಸ್ಕೊಟ್ಟಿದ್ರು ಏನು ಮುಂದಿನ ಕಾರ್ಯಗಳು ಮುಂದಿನ ಯೋಜನೆಗಳು ಏನ್ ಮಾಡ್ಬೇಕು ಮುಂದಿನ ಏಜ್ ನಮ್ದು ಅಂತಂದ್ರೆ ಇವಾಗ ಇನ್ನ ಏಜ್ ಇದೆ ಸ್ವಲ್ಪ ಯಾವ್ದಾರು ಜಾಬ್ ಮಾಡೋಣ ಜಾಬ್ ಮಾಡಿ ಮುಂದೆ ನೋಡೋಣ ಏನಾದರೂ ಸಮಾಜ ಇಲ್ಲಪ್ಪ ಇವನಿಂದ ಏನೋ ಬದಲಾವಣೆ ನಾವು ಕಾಣ್ಬೋದು ಅಂತೇಳಿ ಸಮಾಜ ಏನೋ ಒಂದು ಅಪ್ನೆ ಕೊಟ್ಟರೆ ನೆಕ್ಸ್ಟ್ ರಾಜಕೀಯ ಒಂದು ಏನೋ ಸೋಷಿಯಲ್ ವರ್ಕಕ್ಕೆ ಬರೋಣ ಇಲ್ಲ ಅಂದ್ರೆ ಜಾಬ್ ಮಾಡ್ಕೊಂತ ಹೋಗೋಣ ಅಂತೇಳಿ ಈ ಪ್ಲಾನಿಂಗ್ದಲ್ಲಿದ್ದೀನಿ ಜಾಬ್ ಸರ್ಚ್ ಮಾಡ್ತಾ ಇದ್ದೀವಿ ಅದರೊಂದಿಗೆ ನಮ್ಮ ಈ ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀನಿ ನಿಮ್ಮ ದೇಶ ಸೇವೆ ಹದಿನೇಳು ವರ್ಷದ ದೇಶ ಸೇವೆಯನ್ನು ಸಲ್ಲಿಸಿದ್ದೀರಿ ಅದರ ಜೊತೆ ಜೊತೆಗೆ ದೇಶದಲ್ಲಿರುವಂತಹವರ ಜನರ ಒಳಿತಿಗಾಗೂ ಕೂಡ ಶ್ರಮಿಸ್ತಾ ಇದ್ದೀರಿ ಈ ಸಮಾಜ ಸೇವೆಯ ಈ ಕಾರ್ಯ ಇದೇ ರೀತಿಯಾಗಿ ನಿಮ್ಮಿಂದ ಮುಂದುವರಿಯಲಿ ಎಷ್ಟೋ ಜನ ಯುವ ಜನತೆಗೆ ಸೈನಿಕ ಸೇರೋದಕ್ಕೆ ನಿಮ್ಮಿಂದ ಮತ್ತಷ್ಟು ಸ್ಫೂರ್ತಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡುದ್ರಲ್ಲ ದೇಶ ಕಾಯುವ ಯೋಧ ದೇಶ ಕಾಯುವ ಕೆಲಸ ಮಾತ್ರ ಅಲ್ಲ ದೇಶದೊಳಗಿನ ಇರುವಂತಹ ಜನರ ಮನಸ್ಸನ್ನು ಕೂಡ ಗೆಲ್ಲಬಹುದು ಅನ್ನೋದನ್ನ ಅವರು ಮಾಡಿ ತೋರಿಸಿದ್ದಾರೆ ಸೊ ಅವರ ಈ ಕಾಯಕ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಈ ಕಾರ್ಯಕ್ರಮದ ಮೂಲಕ ಆಶಿಸ್ತೀವಿ ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ನೋಡ್ತಾ ಇರಿ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ